श्री गुरुभ्यो नमः हरिः ओम। जयति हरिरचित्य सर्वदेवैकवन्द्यः परमगुरुरभीष्टावाप्तिकः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदूनः रामाय शाश्वतसुविस्तृतषड्गुणाय सर्वेश्वराय बलवीर्यमहार्णवाय नत्वालिलङ्गैषुरर्णवमुपपात निष्पीड्यतं गिरिवरं पवनस्य चूर्णुः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। भवति यदं भावात् एडनु कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मनसे च नमोऽस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि तपो विद्या विरक्त्यादि सद्गुणौघाकरानां वादिराजगुरुं वन्दे हयग्रीवतयाश्रय मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशं इष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वाल्मीकेयो पुनीयान्नो महीधरपराश्रयाः यद्दुग्धमुपजीवन्ति कवयस्तरणकायिवा। श्री गुरुभ्यो नमः हरिः ओम। परम पूज्य महास्वामिगळवर पादकमलगळल्लि ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು ಕೃಷ್ಣ ಮುಖ್ಯ ಪ್ರಾಣರ ಪಡಿದಾಭರಣಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು ಶ್ರೀಮದ್ ರಾಮಾಯಣದ 5ನೆಯ ಕಾಂಡವಾದಂತಹ ಸುಂದರ ಕಾಂಡದ ಒಂದು ಅನುವಾದವನ್ನು ಮಾಡುವ ಸಂದರ್ಭ ಹನುಮಂತ ದೇವರು ಮಹೇಂದ್ರ ಪರ್ವತದಲ್ಲಿ ನಿಂತು ತಾವು ಸಮುದ್ರವನ್ನು ಉಲ್ಲಂಘನ ಮಾಡಲಿಕ್ಕೆ ದಾಟಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಏಷ ಪರ ಪದಮನ್ವೇಷಿತು ಚಾರಣ ಚರಿತೆ ಪ್ರತಿ ಪಾಪಿಯಾದ ರಾವಣ ಸೀತಾದೇವಿಯನ್ನ ಏನು ಅಪಹಾರ ಮಾಡಿದ್ದಾನೆ ಅಂತಹ ಸೀತಾಮಾತೆಯನ್ನ ಹುಡುಕುವ ಸಲುವಾಗಿ ಗಗನಚಾರಿಗಳು ಸಂಚಾರ ಮಾಡುವಂತಹ ಆಕಾಶ ಮಾರ್ಗದಿಂದ ಆ ಸೀತೆಯನ್ನ ಹುಡುಕ್ಲಿಕ್ಕೆ ಹನುಮಂತ ದೇವರು ಹೊರಟಿದ್ದಾರೆ. ಹೊರಡುವ ಹನುಮಂತ
ರಾಮನಿಗೆ ನಮಸ್ಕಾರ ಮಾಡ್ತಾ ಇದ್ದ. ನಾವು ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸು ಕಾಣಬೇಕಂತಾದ್ರೆ ದೇವತಾ ಅನುಗ್ರಹ ಬಹಳ ಮುಖ್ಯ. ನಾವು ಜೀವನದಲ್ಲಿ ಅದನ್ನ ಲಕ್ ಅಂತ ಕರೆದು ಬಿಡ್ತೇವೆ. ಸಮಾನವಾದ ವಿದ್ಯೆ ಸಮಾನವಾದ ಎಕ್ಸ್ಪೀರಿಯನ್ಸ್ ಇದ್ರು ಕೆಲವರಿಗೆ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗಲ್ಲ. ಆದವ್ರು ನೋಡಿ ಅಂತಾರೆ ಅದೃಷ್ಟ ಚೆನ್ನಾಗಿತ್ತು, ಆಗದೆ ಇದ್ದವ್ರು ನೋಡಂತಾರೆ ಬ್ಯಾಡ್ ಲಕ್ ಅಂತಾರೆ. ಈ ಬ್ಯಾಡ್ ಲಕ್ ಗುಡ್ ಲಕ್ ಗಳೇ ಭಗವಂತನ ಅನುಗ್ರಹ. ಜೀವನದಲ್ಲಿ ಹಿಡಿದ ಕಾರ್ಯ ಯಶಸ್ಸಿಗೆ ಕಾರಣ ಕೇವಲ ಪ್ರಯತ್ನವೂ ಅಲ್ಲ, ಯೋಗ್ಯತೆಯೂ ಅಲ್ಲ. ಯೋಗ್ಯತೆ ಇದ್ರೂ ಯಶಸ್ಸಿಗೆ ಸಾಲಲ್ಲ, ಪ್ರಯತ್ನ ಇದ್ರೂ ಸಾಲಲ್ಲ. ಹಾಗಾಗಿ ಬೇಕಾದ್ದು ಬಹುಮುಖ್ಯವಾದದ್ದು ಯಾವುದು? ದೈವಾನುಗ್ರಹ. ಹನುಮಂತ ದೇವರಿಗೆ ಯೋಗ್ಯತೆ ಇದೆ, ಉತ್ತಮವಾದ ಪ್ರಯತ್ನ ಇದೆ. ಹನುಮಂತ ದೇವರು ನಮ್ಗೆ ಹೇಳ್ತಾರೆ ಇದು ಎರಡು ಇದ್ರೂ ಕೂಡ ದೈವಾನುಗ್ರಹ ಇಲ್ಲ ಅಂತಾದ್ರೆ ಜೀವನದಲ್ಲಿ ಔನ್ನತ್ಯವನ್ನ ಸಾಧಿಸ್ಲಿಕ್ಕೆ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಶಕ್ತಿ ಬುದ್ಧಿ ಬಲ ಧೈರ್ಯ ಎಲ್ಲ ಇದ್ದ ಹನುಮ ರಾಮನಿಗೆ ನಮಸ್ಕಾರ ಮಾಡಿ ತನ್ನ ಕಾರ್ಯವನ್ನ ಆರಂಭ ಮಾಡ್ತಾನೆ. ನೋಡಿ, ಇದು ರಾಮನೇ ಕೆಲಸ, ಹನುಮಂತನ ಹೆಂಡತಿ ಕಳೆದಿಲ್ಲ, ಹನುಮಂತನೇನಿಲ್ಲ, ದೇವರ ಕೆಲಸ. ಅರ್ಥ, ದೇವರ ಕೆಲಸ ಮಾಡಬೇಕಾದ್ರೆ ದೇವರ ಅನುಗ್ರಹ ಬೇಕು. ದೇವರ ಕೆಲಸ ಅಂದ್ರೆ ಸಾಧನೆ. ಸಾಧನೆಯ ಮಾರ್ಗದಲ್ಲಿ ಹೊರಟಿದ್ದೀರಿ ಅಂತಾದ್ರೆ ನಿಮ್ ಪ್ರಯತ್ನ ನಿಮ್ ಯೋಗ್ಯತೆಯಿಂದ ಸಾಧನೆ ಸಿದ್ಧಿ ಆಗುವಂತದ್ದಲ್ಲ, ದೇವರ ದಯ ಬೇಕು. ದೇವರಿಗೆ ನಮಸ್ಕಾರ ಮಾಡ್ತಾರೆ. ರಾಮನಿಗೆ ನಮಸ್ಕಾರ ಮಾಡುವಾಗ ಕೇವಲ ನಮಸ್ಕಾರ ಮಾಡಿದರೆ ಪ್ರಯೋಜನ ಇಲ್ಲ. ಬಾಹ್ಯ ಇಂದ್ರಿಯಗಳ ಚೇಷ್ಟೆ, ಈಗ ನಮಸ್ಕಾರ ಅಂದ್ರೆ ಕೈ ಮುಗಿಯೋದು, ಸುತ್ತು ಬರೋದು, ಉದ್ದಕ್ಕೆ ನಮಸ್ಕಾರ ಮಾಡೋದು, ಇದೆಲ್ಲ ನಮಸ್ಕಾರವೇ. ಆದರೆ ಇದರ ಒಳಗೆ ಭಾವ ಬೇಕು. ಭಾವ ಅಂದ್ರೆ ಅರಿವು, ಜ್ಞಾನ. ದೇವರಿಗೆ ನಮಸ್ಕಾರ ಮಾಡುವಾಗ ಜಗದ್ಗುರು ಮಧ್ವಾಚಾರ್ಯರು, ಶ್ರೀಮಠ್ ಟೀಕಾಕೃತ್ಪಾದರು ಮೊದಲಾದವರು ತಿಳಿಸುವಾಗ ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ. ದೇವರಿಗೆ ನಮಸ್ಕಾರ ಮಾಡುವಾಗ ಅವನ ಮಹಿಮೆಯನ್ನು ತಿಳಿದು ನಿಮ್ಮ ಅರಿವಿಗೆ ಬಾರದೆ ನಿಮ್ಮ ತಲೆ ದೇವರ ಪಾದಕ್ಕೆ ಬಗ್ಗಬೇಕು, ಬಾಗಬೇಕು. ಈ ತಲೆಗೆ ಭಾರ ಆಗಿ ಬಗ್ಗಬೇಕು. ಯಾವ ಭಾರ ಆಗಬೇಕು? ಭಗವಂತನ ಜ್ಞಾನದ ಭಾರ. ಶುದ್ಧಿಜಾನಂದ ಬರೇಣ ಸದ್ಗುಣಾನ ವೇದ ವೇದಾಂತ ಇತಿಹಾಸ ಗ್ರಂಥಗಳಲ್ಲಿ ಹೇಳಿದ ಭಗವಂತನ ಮಹಿಮೆಯನ್ನ ತಿಳಿದು ತಲೆ ಭಾರ ಆಗಿ ನಮಗೆ ಅರಿವಿಲ್ಲದೆ ಇವನ ಅವನು ಇವನೇ ಅವನು ತಿಳಿದು ಬಗ್ಗೋದಿದೆಯಲ್ಲ, ಅದು ಬಂದಿದ್ದು. ಹನುಮಂತ ದೇವರು ರಾಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಏನಂತ ತಿಳಿದು ಮಾಡ್ತಾ ಇದ್ದಾರೆ? ಶಾಶ್ವತ, ಅವನು ಶಾಶ್ವತ. ಅವನಿಗೆ ಒಂದು ಹೆಸರು ಅಚ್ಯುತ, ಚ್ಯುತಿ ರಹಿತನಾದ. ನೀವು ಅವನ ಕಾಲು ಹಿಡೀರಿ, ನೀವು ಅವನ ಕಾಲು ಹಿಡಿದ್ರೆ ಅವನು ನಿಮ್ ಕೈ ಹಿಡಿತಾನೆ. ಅವನ ಕೈ ಹಿಡಿದ್ರೆ ಮಾತ್ರ ಪರ್ಮನೆಂಟ್ ರಕ್ಷಣೆ. ನೀವು ಯಾರ್ಯಾರು ಕಾಲಿಗೆ ಬಿದ್ದು ಯಾರ್ಯಾರೋ ನಿಮ್ ಕೈ ಹಿಡಿದ್ರೆ ಹಿಡಿದೋರೇ ಇರಲ್ಲ, ನೀವೆಲ್ಲಿರ್ತೀರಿ? ಹಿರಣ್ಯ ಕಶ್ಯಪನ ಕೈ ಹಿಡಿದ ಬ್ರಹ್ಮ, ಆದ್ರೆ ಹಿರಣ್ಯ ಕಶ್ಯಪ ಉಳಿದ್ನ. ಹಾಗಾದ್ರೆ ಯಾರ ಕಾಲು ಹಿಡಿಬೇಕು? ಶಾಶ್ವತನಾದವ ಯಾರು? ಆ ಭಗವಂತನ ಕಾಲು ಹಿಡಿಬೇಕು. ಹಾಗಾಗಿ ದೇವರ ಪಾದಕ್ಕೆ ಬೀಳುವಾಗ ನೀವು ಶಾಶ್ವತ. ಅಷ್ಟೇ ಅಲ್ಲ,
ಭಗವಂತ ಅಂದ್ರೆ ಷಡ್ಗುಣೈಶ್ವರ್ಯ ಸಂಪನ್ನನಾದವ ರಾಮ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ತ್ರೀಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗಯಿದೀರನೆ. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ ಆ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನೇ ರಾಮನ ರೂಪದಿಂದ ಬಂದಿದ್ದಾನೆ. ಈ ರಾಮ ಬೇರೆ ಇಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬೇರೆ ಅಲ್ಲ, ಅವನೇ ಭಗವಾನ್. ಆ ಗುಣಗಳು ಪರಿಪೂರ್ಣವಾಗಿ ಯಾರಲ್ಲಿ ತುಂಬಿ ತುಳುಕ್ತಾ ಇದೆಯೋ ಅಂತಹ ಭಗವಂತನೇ ರಾಮನಾಗಿ ಬಂದಿದ್ದಾನೆ ಅಂಥೇಳಿ ನಮಸ್ಕಾರ ಮಾಡಿ. ರಾಮ ಮಧ್ಯಂತವ ಸರ್ವೇಶ್ವರಾಯ, ಈ 14 ಲೋಕದ ಒಡೆಯ, ಇವತ್ತು ಮಾತ್ರ ಅಲ್ಲ ಶಾಶ್ವತ ಸರ್ವೇಶ್ವರಾಯ, ಎಲ್ಲ ಕಾಲಕ್ಕೂ ಅವನೇ. ನೀವ್ ಯಾರನ್ನ ಕೈ ಹಿಡಿತೀರಿ, ಯಾರ ಕಾಲಕ್ಕೆ ಬಿಡ್ತೀರಿ, ಅವರ ಅಧಿಕಾರ ಇದ್ದಾಗ ನಡೆಯತ್ರಿ. ಅವರ ಅಧಿಕಾರ ಸಾರ್ವಕಾಲಿಕವಾಗಿ ಇರುವಂತದ್ದಲ್ಲ, ಸಾರ್ವಕಾಲಿಕವಾಗಿ ಎಲ್ಲರ ಮೇಲೆಯೂ ಅಧಿಕಾರವನ್ನ ಚಲಾಯಿಸುವಂತಹ ಈಶ್ವರ ಸರ್ವೇಶ್ವರ ಆ ಭಗವಂತ ಅಂತ ತಿಳಿದು ಭಜಿಸುವುದೇ ಫಲವಿದು ಬಾಳುತ್ತಕ್ಕೆ ಹನುಮಂತ ದೇವರು ಹೀಗೆ ತಿಳಿದು ರಾಮನ ಪಾದಕ್ಕೆ ಬಿದ್ದಿದ್ದಾರೆ. ನೀವು ಅಷ್ಟೇ ದೇವರ ಕಾರ್ಯ ಮಾಡುವಾಗ ಇದೆಲ್ಲ ತಿಳ್ಕೊಂಡು ಮಾಡಿ. ದೇವರ ಕಾರ್ಯ ಮಾಡುವಾಗ ನಾ ಮಾಡಿದ್ರೆ ಉಂಟು, ಇಲ್ಲದೇ ಇದ್ರೆ ದೇವರಿಗೆ ಇಲ್ಲ ಹೀಗೆ ಅನ್ಕೋಬೇಡಿ. ಕೆಲವರು ಪೂಜೆ ಮಾಡೋದು ಮಾಡ್ತಾರೆ, ಮಾಡಿದ್ಮೇಲೆ ಮಂದಿ ಹತ್ರ ಹೇಳ್ತಾರೆ ನಮ್ಮನೇಲಿ ನಾನು ಮಾಡಿದ್ರೆ ಪೂಜೆ ಉಂಟು, ಇಲ್ಲದೇ ಇದ್ರೆ ದೇವರಿಗೆ ನೀರು ಹಾಕೋರು ಇಲ್ಲ ಹೀಗೆ ಅನ್ಕೊಂಡ್ಬಿಟ್ಟಿ. ನಾನು ನೈವೇದ್ಯ ಇಟ್ಟರೆ ಉಂಟು, ಇವರ ದೇವರ ನೈವೇದ್ಯವೇ ಇಲ್ಲ. ನಾನು ಗಂಧ ತೇದ್ರೆ ದೇವರ ಗಂಧ ಉಂಟು, ಇಲ್ಲದೇದ್ರೆ ಇಲ್ಲ ಹೀಗೆಲ್ಲ ಅನ್ಕೋಬೇಡಿ. ಅವನು ಬಲವೀರ್ಯ ಮಹಾರಣವಾಯ, ಅವನು ಎಲ್ಲ ಮಾಡಿಕೊಳ್ಳುವ ತಾಕತ್ತು ಬಲ ಅವನಿಗಿದೆ. ನೀವು ಮಾಡಿದ್ರು ಅಷ್ಟೇ ಮಾಡದಿದ್ರು ಅಷ್ಟೇ ಅವನಿಗೇನಾಗ್ಬೇಕಾಗ್ತಿಲ್ಲ. ಕನ್ನಡಿಯ ಮುಂದೆ ನಿಂತು ನೀವು ಅಲಂಕಾರ ಮಾಡಿಕೊಳ್ಳೋದ್ರಿಂದ ಪ್ರತಿಬಿಂಬಕ್ಕೆ ಏನು ಪ್ರಯೋಜನ ಇಲ್ಲ. ನಮಗೆ ಉಪಯೋಗ ಬೀಳಬೇಕು ಅಂತಾದ್ರೆ ನಾವು ಅಲಂಕಾರವನ್ನ ಮಾಡಿಕೊಳ್ಳುವಂತೆ ಭಗವಂತನಿಗೆ ನೀವೇನು ಮಾಡ್ತೀರಿ ಅದೆಲ್ಲ ತಿರುಗಿ ನಮಗೆ ಬರುತ್ತೆ. ಕಥೆ ಏನಂದ್ರೆ ಹನುಮಂತ ದೇವರು ಹಾರ್ಲಿಕ್ಕೆ ಶುರು ಮಾಡಿದ್ದಾರೆ, ಸೀತಾನ್ವೇಷಣೆಗೆ ಹೊರಟಿದ್ದಾರೆ. ನಾನು ಸೀತಾ ಅನ್ವೇಷಣೆ ಮಾಡಿ ಹುಡುಕಿಕೊಟ್ರೆ ರಾಮನಿಗುಂಟು, ಇಲ್ಲದಿದ್ರೆ ರಾಮ ತನ್ನ ಮಡದಿಯನ್ನ ಕಳ್ಕೊಂಡ ಹಾಗೆ. ಕೆಲವರು ಮತ್ತು ಮಾತಾಡುವಾಗ ಅಂತಾರೆ ರಾಮ ಹೆಂಡತಿ ಕಳ್ಕೊಂಡ, ಅವನಿಗೆ ಇಷ್ಟೆಲ್ಲ ಸಮುದ್ರವನ್ನ ಹಾರಿ ಮಧ್ಯ ಬರುವ ವಿಘ್ನಗಳನ್ನೆಲ್ಲ ಪರಿಹರಿಸಿಕೊಂಡು ರಾವಣನನ್ನ ಎದುರಿಸಿ ಸೀತೆಯನ್ನ ತರುವ ಬಲ ತಾಕತ್ತು ಅವನಿಗೆ ಇರಲಿಲ್ಲ. ಆದರೆ ಅವನ ಕಡೆ ಒಬ್ಬ ಸರ್ವೆಂಟ್ ಇದ್ದ ಹನುಮಂತ ಅಂತ, ಅವನು ಬಾರಿ ಗ್ರೇಟ್, ಅವನಿಂದಾಗಿಯೇ ರಾಮನಿಗೆ ಸೀತಾ ಸಿಕ್ಕಿದ್ದು. ಹೀಗ್ಯಾರಾದ್ರೂ ತಪ್ಪು ತಿಳ್ಕೊಂಡು ಬಿಟ್ಟೀರಾ, ಹನುಮಂತ ದೇವರೇ ಅಂತಾರೆ ರಾಮ ಬಲವಂತ, ರಾಮ ವೀರ್ಯವಂತ. ಅಲ್ಲ ಬಲ ಎಲ್ಲರಿಗೂ ಇದೆ, ನಿಮ್ಮ ರಾಮನಿಗೂ ಬಲ ಇದೆ, ಎಷ್ಟಿದೆ ರಾವಣನ ಎದುರಿಸುವಷ್ಟು ಬಲ ಇದೆಯಾ. ಮಹಾರಣವಾಯ, ಸಮುದ್ರಕ್ಕಾದರೂ ಒಂದು ಮಿತಿ ಇತಿ ಇದೆ, ಲಿಮಿಟೇಷನ್ಸ್ ಇದೆ. ಆದರೆ ದೇವರ ಬಲಕ್ಕಾಗಲಿ ದೇವರ ವೀರ್ಯಕ್ಕಾಗಲಿ ದೇವರ ಗುಣಕ್ಕಾಗಲಿ ಅಪರಿಮಿತ ಮಿತ ಉಳ್ಳದ್ದಲ್ಲ ಅಂತಹ ರಾಮನಿಗೆ ನಮಸ್ಕಾರ ಮಾಡಿ ವಾಯುದೇವರ ಅವತಾರೀಭೂತರಾದ ಹನುಮಂತ ದೇವರು ಮಹೇಂದ್ರ ಪರ್ವತವನ್ನ ಒತ್ತಿ ರಾಮಕಾರ್ಯ ಸಾಧನೆಗಾಗಿ ಹಾಕ್ತಾ ಇದ್ದಾರೆ. ಹಾರುವ ಹನುಮನ ಬಾಯಲ್ಲಿ ಬಂದ ಮಾತು ಎರಡು ಕೆಲಸ ಮಾಡಿದ್ದಾರೆ. ಒಂದು ಭಾರಿ ದೊಡ್ಡದಾಗಿ ಬೆಳೆದ್ರು, ಬೆಳೆಯುವ ರೀತಿಯಲ್ಲಿಯೇ ಉಳಿದ ಕಪಿಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ.
ಇಪ್ಪತ್ತೊಂಬತ್ತು ದಿನ ಕಳೆದೋಗಿದೆ. ಒಂದು ತಿಂಗಳಲ್ಲಿ ಸಿದ್ಧಾಶುದ್ಧಿಯನ್ನ ತರಬೇಕು. ಇಪ್ಪತ್ತೊಂಬತ್ತು ದಿನದಲ್ಲಿ ಏನ್ ಕೆಲಸ ಆಗಿಲ್ಲ. ಇವತ್ತು ಒಂದು ದಿನಕ್ಕೆ ಈ ಕಪಿ ಆರ್ತಿನಿ ಅಂತ ಹೋಗ್ತಾ ಇದೆ. ಇಷ್ಟೇ ದಿನ ಸಾಧನೆ ಆಗದ್ದು, ಈ ಒಂದು ದಿನ ಏನಾದೀತು ಅಂತ ಎಲ್ಲ ಕಪಿಗಳು ನಿಸ್ತೇಜರಾಗಿ ಕೂತಿದ್ದಾರೆ. ನಮ್ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಂತ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ ಹನುಮಂತ ದೇವರು. ಹೇಗೆ ಅಂದ್ರೆ, ತಮ್ಮ ದೇಹವನ್ನ ಬೆಳೆಸುವ ಮೂಲಕ. ನೀವು ನಿತ್ಯದಲ್ಲಿ ಕಂಡ ಕಪಿಯಂತೆ ನಾನಲ್ಲ ಅಂತ ನೋಡಿ ನನ್ನ ರೂಪ. ರಾಮನ ಕಾರ್ಯಕ್ಕಾಗಿ ದೊಡ್ಡ ದೇಹವನ್ನ ಹನುಮಂತ ದೇವರು ಮಾಡಿಕೊಂಡಿದ್ದಾರೆ. ಆ ದೇಹ ನೋಡುವಾಗಲೇ ಉಳಿದೆಲ್ಲ ಸಣ್ಣ ಪುಟ್ಟ ಕಪಿಗಳಿಗೆ ಹನುಮಂತನ ಯೋಗ್ಯತೆಯ ಪರಿಚಯ ಆಗಿದೆ. ಕತೆ ಏನ್ ಗೊತ್ತ, ದೇವತೆಗಳಲ್ಲಿ ಅವರ ರೂಪ, ಅವರ ದೇಹ ದಾರ್ಢ್ಯಕ್ಕೆ ಅನುಗುಣವಾಗಿ ಅವರ ಗುಣ ಜ್ಞಾನಗಳು ಇರ್ತಕ್ಕಂಥದ್ದು. ಹನುಮಂತ ದೇವರ ಆಕಾರ ನೋಡಿಯೇ ಕಪಿಗಳಿಗೆಲ್ಲ ಅರ್ಧ ಧೈರ್ಯವನ್ನು ಮಾಡಬಹುದು ಈ ಹನುಮಂತ. ಇದು ಹೊರಗಿನಿಂದ ಧೈರ್ಯ ತುಂಬಿದರೆ, ಮಾನಸಿಕವಾಗಿ ಧೈರ್ಯವನ್ನ ತುಂಬುವ ಕಾರ್ಯವನ್ನ ಹನುಮಂತ ದೇವರು ಆ ಮಹೇಂದ್ರ ಪರ್ವತದಲ್ಲಿ ಬೆಳೆದು ನಿಂತು ಅವರಾಡುವ ಮಾತುಗಳು. ಅವರಂತಾರೆ, ಯಥಾರಾಗದ ವಿನಿರ್ಮುಕ್ತ ಶರಹ ಶ್ವಸನ ವಿಕ್ರಮ ಗಚ್ಚೆ ತದ್ವತ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಂ. ಹನುಮಂತ ದೇವರ ಆಡುವ ಮಾತು ವಾಲ್ಮೀಕಿಗಳು ಹನುಮಂತ ದೇವರ ಮುಖದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಥಾ ರಾಘವನಿರುವಂತ, ಹೇಗೆ ರಾಮಚಂದ್ರ ದೇವರ ಬಿಲ್ಲಿನಲ್ಲಿ ಹೂಡಿದ ಬಾಣ ಹೋಗ್ತದೋ ಹಾಗೆ ನಾನು ಲಂಕೆ ಕಡೆಗೆ ಹೋಗ್ತೇನೆ. ನೋಡಿ ಇದರೊಳಗೆ ಏನು ಕಥೆ ಏನಿದೆ ಗೊತ್ತ, ಬಾಣಕ್ಕೆ ಸ್ವಾತಂತ್ರ್ಯ ಇಲ್ಲ. ಆ ಬಾಣದ ಶಕ್ತಿ, ಬಾಣದ ವೇಗ ಬಿಡುವವನ ಕೈಯಲ್ಲಿದೆ. ನಾವೆಲ್ಲ ದೇವರ ಕೈ ಗೊಂಬೆಗಳು. ಆ ಭಗವಂತ ಹೇಗೆ ಆಡಿಸ್ತಾನೋ ಹಾಗಾಡ್ತಾನ. ಆ ಭಗವಂತನೇ ನಡೆಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ, ಆಡಿಸ್ತಾ ಇದ್ದಾನೆ ಎನ್ನುವ ಅರಿವಿಲ್ಲದೆ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಅಜ್ಞಾನ. ಆದರೆ ಹನುಮಂತ ದೇವರಿಗೆ ಈ ಬಗೆಯ ಅಜ್ಞಾನ ಇಲ್ಲ. ಹನುಮಂತ ದೇವರಂತಾರೆ, ಯಾವುದೇ ಬಾಣದಲ್ಲಿ ಜಡ ಸ್ವತಂತ್ರವಾಗಿ ಏನು ಮಾಡುವ ಯೋಗ್ಯತೆ ಬತ್ತಳಿಕೆಯಲ್ಲಿರುವ ಬಾಣಕ್ಕೆ ಇಲ್ಲ. ಹನುಮಂತ ದೇವರು ಹೇಳ್ತಾರೆ, ನನಗೇನು ತಾಕತ್ತಿಲ್ಲ, ನಾನು ಜಸ್ಟ್ ಬಾಣ ಇದ್ದಾಗ. ಆದರೆ ನನ್ನ ಹಿನ್ನೆಲೆಯಲ್ಲಿ ನಿಂತು ರಾಮನ ಕಾರ್ಯ ಇದೆ. ಯಥಾರಾಗವಾಗಿರುವಂತಹ ಶರಹ ಶ್ವಸನ ವಿಕ್ರಮ ಗಚ್ಚೆ ತದ್ವದ್ಗಮಿಷ್ಯಾಮಿ. ಇದು ತುಂಬಾ ಮಾತುಗಳಿದೆ. ಒಂದೊಂದು ಆ ಶಬ್ದದ ಅರ್ಥವನ್ನ ಹೇಳುವಾಗ ಇಡೀ ದಿನಗಳೇ ಕಳೆದೋಗ್ಬಿಡುತ್ತೆ. ಅದಕ್ಕೂ ಪುರಾಣ ಹೇಳೋರು ಎದುರಿಗೆ ವಾಚಿದ್ದು ಬಿಟ್ರಂತೂ ನಮಗಿತ್ತು ಸ್ಪೀಡ್ ಅಂತ ಓಡ್ತಾ ಇರುತ್ತೆ. ಹನುಮಂತ ದೇವರಂತಾರೆ, ರಾಮನ ಬಾಣದ ಒಂದು ಗುಣ, ರಾಮ ಹೇಳದು ಬಿಟ್ರೆ ಆ ಬಾಣ ಹೋಗುತ್ತಲ್ಲ, ಶತ್ರುವಿನ ಮೇಲೆ ಬೀಳದ್ದಲ್ಲ, ಬೀಳುವ ಮೊದಲು ನೇರ ಹೋಗಿ ಬೀಳಲ್ಲ. ಸ್ವಲ್ಪ ದೂರ ಹೋಗುತ್ತೆ, ಒಂಚೂರು ನಿಲ್ಲತ್ತೆ, ಒಂಚೂರು ನಿಲ್ಲತ್ತೆ, ಒಂಚೂರು ನಿಲ್ಲತ್ತೆ, ಒಂಚೂರು ನಿಲ್ಲತ್ತೆ. ಯಾಕಂದ್ರೆ ಎದೆಗೆ ಬಂದು ನಾಟಿ ಪ್ರಾಣ ಕಳೆದುಕೊಳ್ಳುವ ಮೊದಲು ಅವ ಏನಾದರೂ ತಾನು ಮಾಡಿದ ತಪ್ಪನ್ನ ತಿಳಿದು, ರಾಮ ನಾನು ತಪ್ಪಿಸ್ತ ತಪ್ಪು ಮಾಡಿದೆ, ನನ್ನನ್ನ ಕ್ಷಮ ಮಾಡು ಅಂದ್ರೆ ಈ ಬಾಣ ವಾಪಸ್ ಬಂದು ಅದು ಲಾಸ್ಟ್ ಮೂಮೆಂಟ್ ವರೆಗೂ ಕಾಯತ್ತದ ರಾಮನ ಬಾಣ. ಇದು ಬಾಣದ ಒಂದು ಗುಣ. ಇನ್ನೊಂದು ವಿರುದ್ಧ ಗುಣ ಏನಂದ್ರೆ ಅದು ಎಲ್ಲಿ ನಿಲ್ಲಲ್ಲ. ಅರ್ಥಾತ್ ರಾಮನ ಬಾಣಕ್ಕೆ ಅಡೆತಡೆ ಇಲ್ಲ. ಶತ್ರುಗಳ ಹೃದಯವನ್ನ ಸೀಳುವ ಸಂದರ್ಭ ಬಂದಾಗ ಎಲ್ಲಿಯೂ ನಿಲ್ಲದೆ ಹೇಗೆ ವೇಗವಾಗಿ ಆ ಬಾಣ ಧಾವಿಸುತ್ತದೋ
ಹಾಗೆ ನಾನು ಎಲ್ಲಿಯೂ ನಿಲ್ಲದೆ ಧಾವಿಸುತ್ತೇನೆ ಅಂತ ಹನುಮಂತ ದೇವರು ತನ್ನ ಕಪಿಗಳಿಗೆಲ್ಲ ಹೇಳ್ತಾರೆ. ಆಮೇಲೆ ಈ ಶ್ಲೋಕದ ಒಳಗೆ ಈ ಮಾತಿನ ಒಳಗೆ ದೊಡ್ಡದಾಗಿ ನಮಗೆ ಕೊಡುವ ಸಂದೇಶ, ನಾಹಂಕರ್ತ ಹರಿಕರ್ತ. ಕರ್ಮ ಮಾಡುವಾಗ ಕೊಳಕು ಬಿಟ್ಟು ಮಾಡಿ, ಮಡಿಗುಂಟು ಮಾಡಿ, ಅದೇ ಸತ್ಕರ್ಮ ಮಾಡುವಾಗ ಮಡಿ ಉಂಟ್ಕೊಳ್ಬೇಕಂತ್ರಿ. ಹೌದಾಚಾರ, ನಾವು ಪಟ್ಟೆ ಮಡಿ ಉಂಟಿದ್ದೀವಿ, ಕೆಲವರು ನಾವು ಒದ್ದೆ ಮಡಿ ಉಂಟಿದ್ದೀವಿ, ಇದ್ಯಾವುದು ಮಡಿ ಅಲ್ಲ ರೀ. ನೀವು ಉಂಟ್ಕೊಳ್ಬೇಕಾದ್ರೂ ಮನಸ್ಸಿನ ಮಡಿ, ಮನವು ಮೈಲಿಗೆಯಾಯಿತು. ಮೇಲೆ ಎಂತ ಪಟ್ಟೆ ಮಡಿ ಉಂಟಿದ್ರೇನು, ಎಂತ ಮಡಿ ಉಂಟ್ರೇನು, ಮನಸ್ಸು ಮೈಲಿಗೆ ಆಗಿದ್ರೆ. ಹಾಗಾದ್ರೆ ಮನಸ್ಸಿನಿಗೆ ಮಡಿ ಮಾಡುವಂಥದ್ದು ಯಾವುದಂತ, ಆ ಮನಸ್ಸಿನ ಒಳಗೆ ನಾನು ಮಾಡ್ತಾ ಇದ್ದೇನೆ ಎನ್ನುವ ಅಹಂಕಾರ ಇದ್ರೆ ಅದೇ ದೊಡ್ಡ ಮೈಲಿಗೆ. ತುಂಬಾ ಈಸಿ, ಏನ್ ಖರ್ಚಿಲ್ಲ ಎಂತದ್ದಿಲ್ಲ. ಕೆಲಸ ಮಾಡುವಾಗ ಇದು ನಾನು ಮಾಡ್ತಾ ಇಲ್ಲ, ಭಗವಂತ ನನ್ನೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವ ಅರಿವಿದೆಯಲ್ಲ. ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ದೇವರ ನೆನಪು ಮಾಡಿಕೊಳ್ಬೇಕು ಎಲ್ಲ ಹೇಳ್ತಾರೆ ಪುರಾಣದ ದೇವರ ನೆನಪು. ಯಾವಾಗ ಕರ್ಮ ಮಾಡುವಾಗ ಏನಂತ, ನಾ ಮಾಡ್ತಿಲ್ಲ ಅಂತ. ಮತ್ತೇನಂತ, ಒಳಗೆ ದೇವರು ನಿಂತು ಮಾಡಿಸ್ತಾ ಇದ್ದಾನೆ. ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಅಂತ. ಅನುಭವ ಕಾಲದಲ್ಲಿ ನೀವು ಕರ್ಮ ಮಾಡುವಾಗ ಭಗವಂತನ ಸ್ಮೃತಿ ಏನು, ನೀನು ಸ್ವತಂತ್ರ, ನಾನು ಅಸ್ವತಂತ್ರ. ಈ ನೆನಪಿದೆಯಲ್ಲ, ಇದು ಮಡಿ ತಂದುಕೊಡುವಂಥದ್ದು. ನೀವು ಮಾಡುವ ಎಲ್ಲ ಕರ್ಮವನ್ನ ಪವಿತ್ರೀಕರಿಸುವಂಥದ್ದು ಈ ಒಂದು ಜ್ಞಾನ. ನಾನು ಮಾಡ್ತಾ ಇಲ್ಲ, ಒಳಗೆ ನಿಂತು ದೇವರು ಮಾಡಿಸ್ತಾ ಇಲ್ಲ. ನಾವೆಲ್ಲ ಆದ್ಮೇಲೆ ಹೇಳ್ತೀವಿ, ನಾನು ಕರ್ತ ಹರಿಕರ್ತ ತತ್ ಪೂಜಾ ಕರ್ಮ ಜಾಗಿರುತ್ತದ ಪೂಜಾ ತತ್ ಪ್ರಸಾದೇವ ನಾನು ಅಂತ ಕಡೆಯ ಒಳಗೆ ಹೇಳ್ತೀವಿ. ಮೊದಲು ಮೊದಲೆಲ್ಲ ನಾನೇ ಮಾಡಿದ್ದು, ನಾನೇ ಮಾಡಿದ್ದು, ನಾನೇ ಮಾಡಿದ್ದು. ಆ ಅದು ಪ್ರಯೋಜನ ಇಲ್ಲ. ಕೈಯಲ್ಲಿ ಪರಿಕೆ ಹಿಡಿದು ಮನೆಯಲ್ಲಿ ಗುಡಿಸುವಾಗ ಎಚ್ಚರಿಕೆ ಬರಬೇಕು, ಇದು ಗುಡಿಸ್ತಿರೋದು ನಾನಲ್ಲ, ಇದು ನನ್ನ ಮನೆ ಅಲ್ಲ. ನನ್ನ ಮನೆ ನಾನು ಕ್ಲೀನ್ ಆಗಿಟ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ. ಹೀಗೆ ಅಂದ್ಕೊಂಡಿರ್ತಾರಲ್ಲ, ವಯಸ್ಸಾದ್ಮೇಲೆ ಕೈಗೋ ಕಾಲಿಗೋ ಸ್ಟ್ರೋಕ್ ಹೊಡೆದ್ರೆ, ಮನೆ ಧೂಳು ಬಿದ್ದಿದ್ರೆ ತುಂಬ ದುಃಖ ಆಗುತ್ತೆ. ನಾ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು, ನಮ್ದೇನು ನಡೆಯಲ್ಲ, ಅದೇ ದುಃಖ ಅಲ್ಲ. ಮೊದಲು ನಿಮ್ಮ ನಡೆದಿರಲಿಲ್ಲ, ಆ ಎಚ್ಚರಿಕೆ ಇದ್ರೆ ಈಗೂ ನಿಮ್ಮನ್ನು ದೇವರು ಕ್ಲೀನ್ ಆಗಿ ಇಟ್ಟಿದ್ದೆ. ಹನುಮಂತ ದೇವರು ಅಂತಾರೆ, ಯಥಾ ರಾಘವ ನಿರ್ಮುಕ್ತ ಶರಶ್ವಸನ ವಿಕ್ರಮ ಗಚ್ಚೆ ತದ್ವತ್ ಗಮಿಷ್ಯಾಮಿ. ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ತದ್ವತ್ ಅನ್ನೋದ್ರೊಳಗೆ ನಮ್ಮ ಚೂರಾದ್ರೂ ಪ್ರಯತ್ನ ಇದೆಯಾ ಅಂದ್ರೆ ಇಲ್ಲರಿ. ಈ ಬಾಣ ಬಿಲ್ಲಲ್ಲಿ ಕೂತು ಹೋಗುವಾಗ ಬಾಣದ್ದು ಚೂರಾದ್ರೂ ಪ್ರಯತ್ನ ಇದೆಯಾ? ಚೂರ್ ಮೇಲಿಗೆ ಬಂದಿದೆಯಾ? ಚೂರ್ ಮುಂದೆ ಹೋಗಿದೆಯಾ? ಚೂರು ಇಲ್ಲ. ಪರಿಪೂರ್ಣವಾದ ಎಫರ್ಟ್ ಅದು ರಾಮಂದೇ, ಬಾಣದೇನಿಲ್ಲ. ಹನುಮಂತ ದೇವರಂತ ನಂದೇನಿಲ್ಲ, ದಾಸರದೇ ಅಂದದ್ದು ನಂದೇನದು ಸ್ವಾಮಿ ನಿಂದೇ ಇದೆಲ್ಲ. ಹನುಮಂತ ದೇವರಂದ್ರು ವೇಗವಾಗಿ ನಾನು ಹೋಗಿ ಆ ರಾವಣನ ಆ ಊರನ್ನ ಪ್ರವೇಶ ಮಾಡಿ ಸೀತೆಯನ್ನು ಹುಡುಕುತ್ತೇನೆ ಎಂದು. ಯಾವಾಗಲೂ ದೇವರ ಕೆಲಸ ಮಾಡುವಾಗ ತಟ್ಟೆ ಹೇಳ್ಬೇಕು, ಆಲಸ್ಯ ಮಾಡಬಾರ್ದು. ಆಲಸ್ಯಂ ಅಮೃತಂ ವಿಷಂ. ನಮ್ಗೆ ಬೇರೆ ವಿಷಯದಲ್ಲಿ ಆಲಸ್ಯ ಕಡಿಮೆ, ದೇವರ ವಿಷಯದಲ್ಲಿ ಭಾರಿ ಆಲಸ್ಯ. ಆದ್ರೆ ಹನುಮಂತ ದೇವರಿಗೆ ಎಲ್ಲ ಕೆಲಸಗಳು ದೇವರ ಕೆಲಸ, ಆಲಸ್ಯ ಅನ್ನುವ ದೋಷವೇ ಅವರಲ್ಲಿ. ಅವರ ಆ ಉತ್ಸಾಹ, ಅವರ ಬೆಳೆದ ದೇಹ, ಅವರ ಬಾಯಲ್ಲಿ ಬರುವಂತಹ ಮಾತು ಅದೆಲ್ಲ ಕೇಳಿ ಒಂದು ಕಪಿ ಕೇಳ್ತಾರೆ, ಹನುಮಂತ ನೀ ಏನೋ ಹಾರ್ತೀಯ, ವೇಗವಾಗಿ ಹೋಗ್ತೀಯ, ಸೀದಾ ಗುರಿ ಮುಟ್ತೀಯ, ಎಲ್ಲ ಸರಿಯೇ. ಕದ್ದವರು ಕದ್ದ ವಸ್ತುವನ್ನ ಮನೆಯಲ್ಲಿ ಹಾಕಿಟ್ಕೊಳ್ತಾರೆ, ಬೇರೆ ಕಡೆ ಏನೋ ಇಟ್ಟಿರ್ಬಹುದು. ಹಾಗೆ ನೀನು ಹೋಗ್ತೀಯ, ಎಲ್ಲ ಹುಡುಕ್ತೀಯ, ಬೈ ಚಾನ್ಸ್ ಸೀತೆ ಅಲ್ಲಿ ಇದ್ರೆ
ನಮ್ಮ ಕತೆ. ನಾವೇನೋ ದೇವರದ್ದು ಮಾಡಲಿಕ್ಕೆ ಹೋಗ್ತೇವೆ, ಆದರೆ ಮಾಡ್ತೇನೆ, ಇಲ್ಲದೆ ಇದ್ರೆ ಇಲ್ಲ. ಈ ದೇವರ ಪೂಜೆ ಮಾಡಿ ಅಂದರೆ ನೋಡ್ತೇನೆ, ನೀರು ಬಂದರೆ ಮಾಡ್ತೇನೆ, ನೀರು ಬರಲಿಲ್ಲ ಇಲ್ಲ. ಅಂದರೆ ನಾವು ಮಾಡೋದಕ್ಕಿಂತ ಬಿಡೋದ್ರೊಳಗೆ ನಮಗೆ ನೈರ್ಭರ್ಯ, ನಮ್ಮ ಇಂಟ್ರೆಸ್ಟ್ ಏನಂದರೆ ದೇವ್ರ ದಯದಿಂದ ನಾಳೆ ನೀರು ಬರದಿದ್ರೆ ಒಳ್ಳೆದಾಗ್ಬಿಡಿ ಅಂತ. ಹನುಮಂತ ದೇವರು ಹಾಗೆ ಏನಾದ್ರು ಮಾಡ್ತಾರ ಅಂದ್ರೆ, ಹನುಮಂತ ದೇವರನ್ನ ಕಪಿ ಕೇಳ್ತಾ ಇದೆ, ಒಂದು ಕಪಿ, ನೀನು ಲಂಕೆಗೆ ಹೋಗ್ತೀಯ, ಅಲ್ಲಿ ಬೈ ಚಾನ್ಸ್ ಸೀತೆ ಇಲ್ಲ, ರಾವಣ ಕದ್ದ ಐಟಮ್ ಎಲ್ಲಿ ಬಚ್ಚಿಟ್ಟಿರ್ತಾನೋ ಯಾರಿಗೆ ಗೊತ್ತು, ಏನ್ ಮಾಡ್ತೀಯ? ನಾವಾಗಿದ್ರೆ ಹೋಗಿ ಟ್ರೈ ಮಾಡ್ತೀನಿ ಸರ್, ಆದ್ರೆ ಅದಿದ್ರೆ ನೋಡ್ತೇನೆ, ಇದ್ದೇನೆ ಬರ್ತೇನೆ, ಇಷ್ಟೇ ಅಂತಿದ್ವಲ್ವಾ. ಹನುಮಂತ ದೇವರಂತಾರೆ, ನಹಿ ದ್ರಕ್ಷಾಮಿ ಎಡಿತಾಂ ಲಂಗಾಯಾಂ ಜನಕಾತ್ಮಜಾಂ, ಹೋಗ್ತೇನೆ ನೋಡ್ತೇನೆ, ಆ ಲಂಕೆಯಲ್ಲಿ ಏನಾದರೂ ಜನಕರಾಜನ ಮಗಳಾದ ಜಾನಕಿ ಇಲ್ಲ ಅಂತಾದ್ರೆ ವಾಪಸ್ ಬರ್ತೀನಿ ಅಲ್ಲ. ಅನೇನೈವ ಹಿವೇಗೇನಾದ ವಿಷ್ಯಾಮಿ ಸುರಾಲಯಂ, ಈಗ ಇಲ್ಲಿಂದ ಲಂಕಾ ಪಟ್ಟಣಕ್ಕೆ ಏನು ವೇಗವಾಗಿ ಹೋಗ್ತೇನೋ ಅಷ್ಟೇ ವೇಗವಾಗಿ ಸುರಾಲಯಂ ದೇವಲೋಕಕ್ಕೂ ಹೋಗ್ತೇನೆ, ಎಲ್ಲ ಕಡೆ ಹೋಗ್ತೇನೆ. ಯತಿವಾ ತ್ರಿದಿವೇ ಸೀತಾ ನದ್ರಕ್ಷ್ಯಾಮಿ ಕೃತಶ್ರಮ. ಇನ್ನೊಂದು ಕಪಿ ಕೇಳ್ತು, ಯಾವಾಗ್ಲೂ ನೆಗೆಟಿವ್ ಮಾತಾಡೋರೇ ಜಾಸ್ತಿ. ನೀವೇನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ಅಯ್ಯಾ ನಿನ್ ಕೈಲೆಲ್ಲ ಆಗತ್ತೆ ಬಿಡು, ಎಷ್ಟು ಜನ ಮಾಡೆಲ್ಲ ವಾಪಸ್ ಬಂದೆ, ನೀನು ಎಲ್ಲ ಮಾಡಲ್ಲ, ಅವೆಲ್ಲ ನಿನ್ ಕೈಲಿ ಆಗಲ್ಲ, ಸುಮ್ಮನಿದ್ದು ಹೀಗನ್ನೋರೇ ಜಾಸ್ತಿ. ಒಂದು ಕಪಿ ಕೇಳ್ತು, ಹನುಮಂತ ನೀನು ಮೂರು ಲೋಕದ ತಿರುಗಿದ್ರು ಸೀತೆ ಸಿಗದೆ ಇದ್ರೆ ಏನ್ ಮಾಡ? ಹನುಮಂತ ದೇವರಂತಾರೆ, ಭದ್ವಾ ರಾಕ್ಷಸ ರಾಜಾನಂ ಆನಯಿಷ್ಯಾಮಿ ರಾವಣಂ. ಆ ಸಂಪಾತಿ ಜಟಾಯು ಇಬ್ರು ಅಣ್ಣ ತಮ್ಮಂದಿರು ಹೇಳಿದ್ದಾರೆ, ಒಂದ್ ಹಕ್ಕಿ ಹೇಳಿದೆ ರಾವಣ ಪಾಲಿತವಾದಂತಹ ಲಂಕೆಯ ಒಳಗೆ ಶಿಶುಪಾದವೃಕ್ಷದ ಕೆಳಗೆ ಸೀತಾ ಕೂತಿದ್ದಾಳೆ ಅಂತ. ಜಟಾಯುವ ಸಾಯುವ ಮೊದಲೇ ಹೇಳಿದೆ ರಾವಣ ಸೀತಾಮಾತೆಯನ್ನ ಹೊತ್ತೊಯ್ದಿದ್ದಾನೆ. ಈ ಎರಡು ಮಾತುಗಳ ಆಧಾರದಲ್ಲಿ ನಾನು ಹೋಗ್ತೇನೆ, ಅಲ್ಲಿಲ್ಲ, ಕೆಲಸವನ್ನ ನಿಲ್ಲಿಸೋಲ್ಲ, ಮತ್ತೆ ಹುಡುಕ್ತೇನೆ, ಇಂಚಿಂಚು ಬಿಡುತ್ತೆ ಮೂರು ಲೋಕ ಮೇಲಿನ ಕೆಳಗಿನ ಮಧ್ಯದ ಎಲ್ಲ ಲೋಕವನ್ನು ಹುಡುಕಿ ತಡಕಿ ಬರ್ತೇನೆ, ಸಿಗ್ಲಿಲ್ಲ ಅಂದ್ರೆ ಖಾಲಿ ಕೈಯಲ್ಲಂತೂ ಬರೋಲ್ಲ, ಮತ್ತೆ ಮಾಡ್ತೀಯ? ಭದ್ವಾ ರಾಕ್ಷಸ ರಾಜ, ರಾಕ್ಷಸರ ಒಡೆಯನಾದ ರಾವಣನನ್ನ ಹೆಡೆ ಮುಗಿ ಕಟ್ಟಿ ಎಳ್ಕೊಂಡು ಬಂದು ರಾಮನ ಪಾದದ ಮೇಲೆ ಹಾಕ್ತೀವಿ ಯುದ್ಧವೀಯರಿ. ಅಲ್ಲ, ಈ ಮಾತಿನ ಅರ್ಥ ಏನ್ ಗೊತ್ತಾ? ಖಾಲಿ ಕೈಯಲ್ಲಿ ಬರ, ಹೋದ ಕೆಲಸ ಮಾಡಿಕೊಂಡೇ ಬರ್ತೀನಿ, ಇದು ಬೇಕ್ರಿ. ಸರ್ವತಾ ಕೃತಕಾರ್ಯೋಹಂ ಯೇಷ್ಯಾಮಿ ಸಹ ಸೀತೆಯ, ಸೀತೆ ಜೊತೆಗೆ ಬರ್ತೀನಿ, ಸೀತಾ ಸುದ್ದಿಯನ್ನಾದರೂ ತರ್ತೇನೆ, ಇಲ್ಲಾಂದ್ರೆ ಸೀತೆಯನ್ನ ಹೊತ್ತೊಯ್ದ ರಾವಣನನ್ನ ಹೆಡೆಗುರಿ ಕಟ್ಟಿ ಆದರೂ ತರ್ತೇನೆ. ಆನಯಿಷ್ಯಾಮಿ ವಾಲಂಕ, ಇಲ್ಲ ರಾವಣನು ಸಿಗ್ಲಿಲ್ಲ, ಅವನು ಎಲ್ಲ ಹೋಗಿದ್ದ, ಫಾರಿನ್ ಟೂರ್ ಹೋಗಿದ್ದ, ಏನ್ ಮಾಡ್ತೀಯ? ನೋಡಿ ಹನುಮಂತ ದೇವರಂತಾರೆ, ಅನೇಯ ಆನಯಿಷ್ಯಾಮಿ ವಾಲಂಕ ಸಮುತ್ಪಾಟ್ಯ ಸರಾವಣ, ಲಂಕಾ ಪಟ್ಟಣದ ಬುಡಕ್ಕೆ ಕೈ ಹಾಕಿ ಹೋಲ್ ಸಿಟಿ ಎತ್ಕೊಂಡು ಬಂದು ರಾಮನ ಮುಂದೆ ಇಟ್ಟು, ರಾಮ ನಾ ಹುಡುಕದೆ ನನ್ ಸಿಗ್ಲಿಲ್ಲ, ಯಾಕಂದ್ರೆ ನನ್ ಎರಡು ಕಣ್ಣಲ್ಲಿ ಹುಡುಕಿದ್ದು, ನೀನು ವಿಶ್ವತಕ್ಷು, ನಿನಗೆ ಕಾಣದೆ ಮುಚ್ಚಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಇಲ್ಲೇ ಎಲ್ಲೋ ಇದ್ದಾನೆ ಮಾಡದಿ ನೋಡು ಅಂತ ನಾನು ರಾವಣನ ಸಹಿತವಾದ ಲಂಕಾ ಪಟ್ಟಣವನ್ನೇ ತರ್ತೀನಿ. ಸುಮ್ಮನೆ ಮಕ್ಕಳಿಗೆ ಹುಣಸೆ ಹಣ್ಣು ತಗೊಂಡ್ಬಾ ಅಂತ ನೀವು ಹೇಳಿ ಕಳಿಸ್ತೀನಿ, ಅಥವಾ ತೊಗರಿ ಬೇಳೆ ತಗೊಂಡ್ಬಾ, ಏನೋ ಒಂದು ಅಂಗಡಿ ಕಳಿಸ್ತೀನಿ. ಆ ಹುಡುಗ ಹೋಗುವಾಗ ಹೋಗ್ತೇನೆ ತರ್ತೇನೆ, ಸಿಗದೆ ಇದ್ರೆ ಅಂಗಡಿಯವ್ರನ್ನೇ ಎತ್ಕೊಂಡು ಬರ್ತೇನೆ, ಇಲ್ಲಾಂದ್ರೆ ಅಂಗಡಿ ಸಮೇತ ಎತ್ಕೊಂಡು ಬರ್ತೀನಿ ಬುದ್ಧಿವಂತಿಕೆನ. ಹೀಗೆ ಹನುಮಂತ ಹೇಳಿದ್ನಲ್ಲ ಸರಿಯಾಗಿದ್ದು, ಆ ಅರ್ಥ ಅಲ್ಲ. ತುಂಬಾ ಜನ ಅಂತ ಅದು ಸಂಜೀವಿನಿ ಗಿಡ ತಗೊಂಡ್ಬಾ ಅಂದ್ರೆ ಬೆಟ್ಟನೇ ತರ್ತಾರ,
ಗಿಡವನ್ನು ತಂದಿದ್ರೆ ಸಾಕಾಗಿರ್ತಿತ್ತು, ಬೆಟ್ಟ ಯಾಕೆ ತಂದ? ಸೀತೆ ಹುಡುಕೊಂಡ ಅಂದ್ರೆ ಆ ಲಂಕಾಪಟ್ಟಣನೇ ತರ್ತೀನಿ ಅಂತಾನೆ, ಆ ರಾವಣನ ಹಿಡ್ಕೊಂಡು ಬರ್ತೇನೆ ಅಂತಾನೆ. ಇದು ಹಿಡಿದ ಕೆಲಸವನ್ನ ಮಾಡಿಯೇ ಮಾಡ್ತೇನೆ ಎನ್ನುವ ದೃಢವಾದ ನಂಬಿಕೆ, ವಿಶ್ವಾಸ. ಆದ್ರೆ ಮಾಡ್ತೀನಿ, ಇಲ್ಲದೇ ಇದ್ರಿಲ್ಲ, ಈ ರೀತಿ ಭಾವ ಇಲ್ಲ. ಯಾವಾಗ್ಲೂ ಕೆಲಸ ಮಾಡುವಾಗ ನಮ್ಗೆ ಯಾವ ಭಾವ ಬೇಕು ಅದನ್ನ ಹನುಮಂತ ದೇವರು ತೋರಿಸ್ತಾ ಇದ್ದಾರೆ. ಹನುಮಂತ ದೇವರು ಹಾರುವ ಸಂದರ್ಭ ಭಾರಿ ಎತ್ತರಕ್ಕೆ ಬೆಳೆದಿದ್ದಾರೆ. ಎಷ್ಟು ಎತ್ತರ ಅವರ ವೇಗ ಇತ್ಯಾದಿ ಹೇಳುವಾಗ, ಏಷ ಪರ್ವತ ಸಂಕಾಚ ಹನುಮಾನ್ ಅಮೃತಾತ್ಮಜ ತಿತೀರ್ಷತಿ ಮಹಾವೇಗ ಸಮುದ್ರಂ ಕರುಣಾಲಯ. ನೋಡುವವರ ಕಣ್ಣಿಗೆ ಆಶ್ಚರ್ಯ ಆಗ್ತಾ ಇದೆ. ಈ ಹನುಮಂತ ದೇವರು ಹೇಗೆ ಕಾಣ್ತಾ ಇದ್ದಾರೆ ಅಂದ್ರೆ, ಪರ್ವತ ಸಂಕಾಶ ಓಟ ಪರ್ವತದಂತೆ ಕಾಣ್ತಾ ಇದ್ದಾರೆ. ಅತ್ಯಂತ ವೇಗಶಾಲಿಗಳು. ವರುಣನ ನಿವಾಸ ಸ್ಥಾನವಾದಂತಹ ಸಮುದ್ರವನ್ನ ದಾಟಲಿಕ್ಕೆ ಮನಸ್ಸು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ ಈ ಕತೆ, ನಮ್ಗೆ ಬಹಳ ಹತ್ತಿರವಾದ ಕತೆ ಇದು. ಹನುಮಂತ ದೇವರು ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಹೇಗೆ ಹೋಗಿದ್ದು? ಸಮುದ್ರದ ಮೇಲೆ. ಆದ್ರೆ ಸಮುದ್ರವನ್ನ ತಾಕಬಾರದು, ನೀರೊಳಗೆ ಇಳಿಬಾರದು, ದಾಟಿ ಆ ದಡಕ್ಕೆ ಹೋಗಿ ಸೀತಾ ಸುದ್ದಿಯನ್ನ ತರಬೇಕು. ಹೋಗುವಾಗಲಿ ಬರುವಾಗಲಿ ನೀರೊಳಗೆ ಇಳಿಯುವ ಹಾಗೆ. ನಮಗೂ ಇಂಥದ್ದೇ ಟಾರ್ಗೆಟ್ ಕೊಟ್ಟಿದ್ದಾರೆ. ನಾವು ಕೂಡ ಈ ಸಂಸಾರ ಸಾಗರವನ್ನ ದಾಟಿದರೆ, ಇಲ್ಲ ಒಂಚೂರು ಇಳಿದು ಹೋಗ್ತೀವಿ ಅಂದ್ರೆ ಮುಗಿದೋಯ್ತು, ಮುಳುಗೆ ಹೋಗ್ತೀವಿ. ಸಂಸಾರದ ಒಳಗೆ ಚೂರು ಇಳಿದ್ರು ಮುಳುಗದಾಗೆ ಲೆಕ್ಕ, ಮೇಲ್ ಬರೋದು ಕಷ್ಟ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತವಾಗಲೇ ಸದಾ ದುಸ್ತರೇ ಸರ್ವಾವತ್ಯ ಜಲಗ್ರಹೈರನುಪಮೈ ಕಾಮಾದಿ ಬಂಗಾಕುಲೇ. ಅನೇಕ ವಿಘ್ನಗಳು, ಬುದ್ಧಿವಂತನಾದವ ಆ ಸಮುದ್ರವನ್ನು ಮುಟ್ಟದೆ ಅಂದ್ರೆ ಇರಬೇಕು, ಸಂಸಾರದ ಒಳಗೆ ಇರಬೇಕು, ಚೂರು ಬೇಕಂತ ಆಸೆ ಪಡಬ. ಈಸುವವ ಸ್ವಲ್ಪೇ ಸ್ವಲ್ಪೇ ನೀರು ಕುಡಿತೀನಿ ಅಂದ್ರೆ ಕಡೆಗೆ ಸಮುದ್ರ ಮುಳುವ ಮುಳುಗೆ ಹೋಗ್ಬಿಡ್ತಾರೆ. ಸ್ವಲ್ಪನೂ ಕುಡಿಬ, ಅದರಿಂದ ಹೊರಗೆ ಬರಬೇಕು, ವೈರಾಗ್ಯದಿಂದ ಇರಬೇಕು ಅಂದ್ರೆ ಮಾತ್ರ ಆ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ, ಸಂಸಾರ ಸಾಗರವನ್ನ ದಾಟ್ಲಿಕ್ಕೆ ಸಾಧ್ಯ. ಜೀವ ಆ ಲಕ್ಷ್ಮಿಯನ್ನ, ಸೀತಾ ಮಾತೆಯನ್ನ, ಸೀತಾ ಅಂದ್ರೆ ಒಂದು ಜ್ಞಾನದ ಸಂಪತ್ತು, ಮತ್ತೊಂದು ಲೌಕಿಕ ಸಂಪತ್ತು. ಶ್ರುತಿ ತತಿಗಳಿಗ ಅಭಿಮಾನಿ ಲಕುಮಿ ಸಕಲ ವಾಂ ಮನಸ ದೇವತಾ ಲಕ್ಷ್ಮಿ. ದೇವರು ಈ ಜನ್ಮ ಕೊಟ್ಟಿರೋದೇ ಅರಿವಿಗಾಗಿ, ತಿಳುವಳಿಕೆಗಾಗಿ. ಆದ್ರೆ ತಿಳ್ಕೊಳ್ಳಕ್ಕೆ ಹೋದಾಗ ಸಮುದ್ರ ಅಡ್ಡ, ಸಂಸಾರ ಸಾಗರ ಅಡ್ಡ, ಹುಟ್ಟು ಸಾವು ಮುಪ್ಪು ಇದು ಅಡ್ಡ. ಹುಟ್ಟೊಂದು ಅಡ್ಡ, ಮುಪ್ಪೊಂದು ಅಡ್ಡ, ಸಾವೊಂದು ಅಡ್ಡ, ಮೂರು ವಿಘ್ನಗಳು. ಹನುಮಂತ ದೇವರಿಗೆ ಬರೋದು ಮೂರೇ ವಿಘ್ನಗಳು. ಆದರೆ ಮಾಡುವ ಕಾರ್ಯ ಭಗವಂತ ಪ್ರೀತನಾಗಲಿ ಎನ್ನುವ ಭಾವನೆಯಿಂದ ಮಾಡಿದರೆ ಸಂಸಾರ ನಿಮಗೆ ಸೌಭಾಗ್ಯ ಆಗುತ್ತೆ. ಸಂಸಾರವೆಂಬಂತ ಸೌಭಾಗ್ಯ ಇರಲಿ, ಅದು ದೊಡ್ಡ ಸಾಗರ ಆಗಲ್ಲ. ರಾಮಾರ್ಥಂ ವಾನರಾರ್ಥಂ ಚ ಚಿಕೀರ್ಷಂ ಕರ್ಮ ದುಷ್ಕೃತಂ ದುಷ್ಕರಂ ಸಮುದ್ರಸ್ಯ ಪರಂಪಾರಂ ದುಷ್ಪಾಪಂ ಪ್ರಾಪ್ತುಮಿಚ್ಛತಿ. ಈ ಹನುಮಂತ ದೇವರು ಅವರು ಮಾಡುವ ಕಾರ್ಯದ ಒಳಗೆ ಸ್ವಾರ್ಥ ಚೂರು ಇದೆ. ನಮ್ದ್ರೊಳಗೆ ಬರೀ ಸ್ವಾರ್ಥ. ಈ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗೋದು, ಸಮುದ್ರ ದಾಟ್ತಿರೋದು ಯಾರ ಸಲುವಾಗಿ? ಒಂದು ರಾಮನಿಗಾಗಿ, ಮತ್ತೊಂದು ರಾಮನ ಭಕ್ತರಿಗಾಗಿ. ರಾಮಾರ್ಥಂ ಚ ವಾನರಾರ್ಥಂ, ರಾಮ ಮತ್ತು ಕಪಿಗಳಿಗೋಸ್ಕರವಾಗಿ ಅತ್ಯಂತ ದುಷ್ಕರವಾದ ಸಮುದ್ರೋಲ್ಲಂಘನವನ್ನ ಹನುಮಂತ ದೇವರು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ.
ಹನುಮಂತ ದೇವರು ಹಾರುವಾಗ ಅವರ ನೆರಳು ಸಮುದ್ರದ ಮೇಲೆ ಬಿದ್ದಿತ್ತು. ಎಷ್ಟು ದೊಡ್ಡ ನೆರಳು! ಆ ನೆರಳನ್ನ ನೋಡಿ ಹನುಮಂತ ದೇವರನ್ನ ಊಹೆ ಮಾಡಿ, ದಶಯೋಜನ ವಿಸ್ತೀರ್ಣ ತ್ರಿಂಶತ್ ಯೋಜನ ಮಾಯುತ ಛಾಯಾ ವಾನರ ಸಿಂಹಸ್ಯ ಜಲೇ ತಾರ್ತರ ಭವತ್. ವಾಯುದೇವರು ವೇಗವಾಗಿ ಹಾರಿ ಹೋಗುವಾಗ ಅವರ ಅಗಲ 10 ಯೋಜನ, ಸುಮಾರು 120 ಕಿಲೋಮೀಟರ್ ಅಗಲ ಇತ್ತು. 360 ಕಿಲೋಮೀಟರ್ ಉದ್ದ ಇತ್ತು. ದಶಯೋಜನ ವಿಸ್ತೀರ್ಣ ಛಾಯಾ ವಾನರ ಸಿಂಹಸ್ಯ ತ್ರಿಂಶತ್ ಯೋಜನ ಮಾಯುತ 30 ಯೋಜನ ಉದ್ದ 10 ಯೋಜನ ಅಗಲದ ನೆರಳು ಆ ಜಲದಲ್ಲಿ ಬಿದ್ದಿತ್ತು ಅಂದ್ರೆ ಇನ್ನೆಂಥ ದೊಡ್ಡ ಆ ರೂಪ ಹನುಮಂತ ದೇವರು. ಆ ಸಂದರ್ಭದಲ್ಲಿ ಹನುಮಂತ ದೇವರಿಗೆ ಏನಾದ್ರು ಕಷ್ಟ ಆಯ್ತಾ ಅಂದ್ರೆ ಇಲ್ಲ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಹನುಮಂತ ದೇವರಿಗೆ ಏನು ಆಯಾಸ ಆಗಲಿಲ್ಲ. ಯಾಕಾಗ್ಲಿಲ್ಲ? ತಥಾಪನಹಿತಂ ಸೂರ್ಯ ಪ್ಲವಂತಂ ವಾನರೋತ್ತಮ. ಎತ್ತರದಲ್ಲಿ ಹಾರುವ ಹನುಮನಿಗೆ ಬಿಸಿಲಿನ ತಾಪ ತಟ್ಟಲಿಲ್ಲ. ನೀವು ದೇವರ ಹೆಸರಿನಲ್ಲಿ ದೇವರ ಪ್ರೀತಿಗಾಗಿ ಪರೋಪಕಾರ ಬುದ್ಧಿಯಿಂದ ಅಹಂಕಾರ ಬಿಟ್ಟು ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನ ಮಾಡ್ತಾ ಇದ್ರೆ ಸಂಸಾರದ ತಾಪವೂ ಆಗಲ್ಲ. ತಥಾಪನಹಿತಂ ಸೂರ್ಯ ಪ್ಲವಂತಂ ವಾನರೋತ್ತಮಂ ನಿಷೇವೇ ಚ ತದಾ ವಾಯು ರಾಮ ಕಾರ್ಯಾರ್ಥ ಸಿದ್ಧಯೇ. ರಾಮನ ಕಾರ್ಯ ಸಿದ್ಧಿಗಾಗಿ ಹೊರಟ ಹನುಮಂತನಿಗೆ ಸೂರ್ಯನ ಬಿಸಿಲು ಬಿಸಿಲಾಗಲಿಲ್ಲಂತೆ. ಹೋಗ್ಲಿ, ಬಿಸಿಲಾಗದಿದ್ರು ಅಷ್ಟು ವೇಗವಾಗಿ ಹೋಗುವಾಗ ಏನಾದ್ರು ಸೆಕೆ ಗಿಕ್ಕೆ ಆಯ್ತಾ? ಸಣ್ಣ ಗಾಳಿ ಬಂತು. ನಿಷೇವೇ ಚ ತದಾ ವಾಯು, ವಾಯುದೇವರು ತಣ್ಣನೆ ಗಾಳಿಯನ್ನ ಹನುಮಂತ ದೇವರಿಗೆ ಬೀಸ್ತಾ ಇದ್ದಾರೆ. ಅವ್ರದ್ದೆಲ್ಲ ಏನಂದ್ರೆ, ನೀವು ದೇವರ ಕಾರ್ಯಕ್ಕೆ ಹೊರಟಾದ ಉಳಿದೆಲ್ಲ ದೇವತೆಗಳು ನಿಮ್ ಹಿಂದೆ ಇರ್ತಾರೆ, ನಿಮ್ಗೆ ಯಾರು ಸಹಾಯ ಮಾಡಬೇಕಾಗಿಲ್ಲ. ನೀವು ಮಾಡುವ ಕಾರ್ಯದಲ್ಲಿ ಅಹಂಕಾರ ಇಲ್ಲ, ಸ್ವಾರ್ಥ ಇಲ್ಲ ಅಂತಾದ್ರೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ಕಾರ್ಯ ಮಾಡ್ತಾ ಇದ್ದೀರಿ ಅಂತಾದ್ರೆ, ಕೇವಲ ಭಗವಂತ ಭಗವಂತನ ಭಕ್ತರು ಪ್ರೀತರಾಗಲಿ ಅಂತ ಮಾಡ್ತಾ ಇದ್ರೆ ಎಲ್ಲ ದೇವತೆಗಳ ಸಹಾಯ ನಿಮ್ಗೆ ಖಂಡಿತ ಇರುತ್ತೆ. ನೀವು ಯಾವುದೇ ಕಾರ್ಯ ಮಾಡುವಾಗ ಅವ್ರ ಸಹಾಯ ಇವ್ರ ಸಹಾಯ ಕೇಳಬೇಕಾಗಿಲ್ಲ. ಸಹಾಯ ಬೇಕು, ನಿಜವಾಗಿ ಸಹಾಯ ಬೇಕು. ಸತ್ಕರ್ಮ ಮಾಡುವಾಗ, ದೊಡ್ಡ ಕೆಲಸ ಮಾಡುವಾಗ ಒಬ್ಬರಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಭಾಗವತಾದಿ ಗ್ರಂಥಗಳಲ್ಲಿ ಅಷ್ಟಮ ಸ್ಕಂದದಲ್ಲಿ ಸಮುದ್ರದ ಮಥನದ ಕಥೆ ಬಂದಾಗ ಸ್ವಯಂ ಭಗವಂತ ದೇವತೆಗಳಿಗೆ ಹೇಳ್ತಾನೆ, ನೀವು ಒಬ್ಬರೇ ಮಾಡಕ್ ಹೋಗ್ಬೇಡಿ, ದೈತ್ಯರ ಸಹಾಯ ತಗೊಳ್ಳಿ. ಆದ್ರೆ ಒಮ್ಮೊಮ್ಮೆ ದೇವರ ಕಾರ್ಯ ಮಾಡುವಾಗ ನಾವು ನಂಬಿದವರೆಲ್ಲ ನಮ್ಮನ್ನು ಕೈ ಬಿಟ್ಟು ದೂರ ಹೋಗ್ಬಿಡ್ತಾರೆ, ನೀನೇ ಮಾಡ್ಕೋ ನೀನೇ ಮಾಡ್ಕೋ. ಅವಾಗ ನಾವೇನು ಹಿಂಜರಿಬೇಕಂತಿಲ್ಲ. ನೀವು ಪ್ರಾಮಾಣಿಕವಾಗಿ ಮಾಡುತ್ತು ಅಂತಾದ್ರೆ, ಭಗವಂತನ ಪ್ರೀತಿಗಾಗಿ ಅಂತ ಮಾಡಿದ್ರೆ, ಯಾವುದೇ ವಿಧವಾದ ಪ್ರಯೋಜನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮಾಡಿದ್ದೇ ಆದರೆ ಎಲ್ಲ ದೇವತೆಗಳ ಸಹಾಯ ನಿಮಗಾಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಅದನ್ನ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ನಿರ್ಣಯದಲ್ಲಿ ತಿಳಿಸುವಾಗ, ಹನುಮಂತ ದೇವರು ಹಾರಿದರೆ ಸಮುದ್ರದ ನೀರು ಕೂಡ ಅವರನ್ನ ಹಿಂಬಾಲಿಸ್ತಾ ಇದೆ, ಸಮುದ್ರದ ಒಳಗಿರುವ ಎಷ್ಟೋ ಜಲಚರಗಳು ಅವರನ್ನ ಹಿಂಬಾಲಿಸುತ್ತಿದೆ, ಅವರ ವೇಗಕ್ಕೆ ಆ ವೇಗದ ಗಾಳಿಗೆ ಅಕ್ಕಪಕ್ಕದ ಮರ ಗಿಡಗಳು ಕೂಡ ಹನುಮಂತ ದೇವರ ಜೊತೆಗೆ ಬುಡ ಸಮೇತ ಕಿತ್ತು ಓಡ್ತಾ ಇದೆ. ಇದಿಷ್ಟನ್ನ ದಾಸರು ಒಂದೇ ಪದ್ಯದಲ್ಲಿ ಒಂದು ನುಡಿಯಲ್ಲಿ ಒಂದು ಸಾಲಿನಲ್ಲಿ ಹೇಳ್ತಾರೆ, ಗಾಳಿ ಬಂದ ಕೈಯಲ್ಲಿ ತುರಿಕೊಳ್ಳಿರು ಅಂತ. ಅದ್ಯಾಕ ಆ ಮೀನು, ಆ ನೀರು, ಆ ಮರ ಎಲ್ಲ ಯಾಕೆ ಹೋಯ್ತು?
ಹೋಯ್ತು ಅಂದ್ರೆ ಅವೆಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡು ಅಂತೆ. ನಾವಾಗ ನಾವೇ ಹೋಗುವ ಯೋಗ್ಯತೆ ನಮಗಿಲ್ಲ, ನಮ್ಗೇನು ರಾಮನ ಕೆಲಸ ಮಾಡುವ ತಾಕತ್ತಿಲ್ಲ. ತಾಕತ್ತಿರೋರು ಮಾಡ್ತಿರ್ತಾರೆ, ನಾವು ಒಂಚೂರು ಹೋಗ್ಬೇಡು. ರಥ ಎಳೆಯುವಾಗ ನಾವ್ಯಾರು ಎಳೆಯಲ್ಲ, ನೀವೇ ಸೇವಕರ್ತರ, ನೀವೇ ಎಳ್ಕೊಳ್ಳಿ ಅಂತ. 10,000 ಕೊಟ್ಟವನ್ ಕೈಲಿ ಎರಡೂ ಹಗ್ಗ ಕೊಟ್ಟು ಎಳಿಯಂದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡಿದ್ರು ಎಳಿಲಿಕ್ಕಾಗಲ್ಲ. ಎಲ್ಲಾ ಸೇರಿ ಎಳಿಯುವಾಗ ಯಾವಾಗ ದೂರದಲ್ಲಿ ಬೇಕಾದ್ರೆ ಎಳ್ಕೊಳ್ಳಿ. ನಾನು ಮುಟ್ಟು ಕೂಡ ಮುಟ್ಟ ಮುಟ್ಟಿದ್ರೆಟ್ಟು ಮುಟ್ಟದೆ ಇರುತ್ತೆ ಗೊತ್ತಾ? ಎಲ್ಲ ಎಳಿತಿರ್ತಾರೆ. ನಿಮಗೆ ಪುಣ್ಯ ಬೇಕಾ? ನೀವು ಒಂಚೂರು ಮುಟ್ಟಿ, ನೀವು ಒಬ್ಬರ ಕೈಲಂತೂ ಎಳಿಯಕ್ಕಾಗಲ್ಲ. ಎಳೆಯೋದ್ರ ಜೊತೆಗೆ ನೀವು ಎಳೆದು ಪುಣ್ಯ ಭಾಜನರಾಗಿ. ಹನುಮಂತ ದೇವರು ರಾಮನ ಕೆಲಸ ಮಾಡಿಯೇ ಮಾಡ್ತಾನೆ ನೋಡಿ. ಅವನ ಎತ್ತರ ನೋಡಿ, ಅವನ ಬಿತ್ತರ ನೋಡಿ, ಅವನ ಭಿನ್ನ ನೋಡಿ, ಅವನ ಮಾತು ನೋಡಿ, ಅವನ ಕಥೆ ನೋಡಿ, ಅವನ ಚರ್ಯೆ ನೋಡಿ, ಅವನ ಗುಣ ನೋಡಿ. ಇಷ್ಟು ಗುಣವಂತ, ಇಷ್ಟು ಬಲವಂತ, ಇಷ್ಟು ಧೀಮಂತ, ಇಷ್ಟು ಬುದ್ಧಿವಂತ, ಇಷ್ಟು ಜ್ಞಾನಿ. ಖಂಡಿತವಾಗಿ ದೇವರ ಕೆಲಸ ಮಾಡ್ತಾನೆ. ನಿಮಗೆ ಪುಣ್ಯ ಬೇಕಾ? ಅವನ ಜೊತೆ ಸೇರಿಕೊಳ್ಳಿ. ರಥ ಎಳೆಯುವ ಪೂರನು ಎಳೆಯಲ್ಲ, ಒಂಚೂರು ಹಿಂಗೆ ಮುಟ್ಟಿ ಒಂಚೂರು ಹೇಳಬೇಕು. ಅವರವರು ಅಷ್ಟೇ ಯೋಗ್ಯತೆ. ಅದಕ್ಕೆ ಎಲ್ಲವೂ ಕೂಡ ಯಾದೋ ಗಣೈ ಸಹತದೀಯ ಬಲ ವಿಕೃಷ್ಟ. ಹನುಮಂತ ದೇವರು ಬಲದಿಂದ ಆಕೃಷ್ಟರಾಗಿ ಸೆಳೆಯಲ್ಪಟ್ಟವರಾಗಿ ಅವು ಎಲ್ಲ ಹಿಂದೆ ಹೋಗ್ತಾ ಇದೆ. ಏನೇನು ಹೋಗಿದೆ? ವೃಕ್ಷಾಶ್ಚ ಪರ್ವತ ಗತಾ ಪವನೇನ ಪೂರ್ವಂ. ವೃಕ್ಷಾಶ್ಚ ದೊಡ್ಡ ದೊಡ್ಡ ಮರಗಳು, ಪರ್ವತಗಳು ಅಂದ್ರೆ ಮರ ಪರ್ವತ ಬುಡ ಸಮೇತ ಕಿತ್ತು ಬರ್ತಾ ಇದೆ ಅಂದ್ರೆ ಹನುಮಂತ ದೇವರ ವೇಗ ಎಷ್ಟಿರ್ತಾರೆ? ಹನುಮಂತ ದೇವರು ಹಾರುವ ಮೊದಲು ಅಲ್ಲಿದ್ದ ಮಹೇಂದ್ರ ಪರ್ವತದಲ್ಲಿ ನಿಂತಿದ್ದಾರೆ. ನಿಂತು ಎರಡೂ ಕೈಗಳನ್ನ ಮೇಲೆತ್ತಿ ಆ ಪರ್ವತವನ್ನ ಕಾಲಿನಿಂದ ಒತ್ತಿ ಉಸಿರು ಬಿಗಿಹಿಡಿದು ಹಾರಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಲಂಕಾಪಟ್ಟಣದಲ್ಲೇ ಇರಬೇಕು. ಹೇಗೆ ಬಾಣ ಇಲ್ಲಿ ಬಿಟ್ರೆ ಆ ಗುರಿ ತಲುಪುವ ತನಕ ಮಧ್ಯೆಯಲ್ಲೂ ನಿಲ್ಲಲ್ಲ, ಹಾಗೆ ಅಂತ ಹೇಳಿದ್ದಾರೆ. ಇದು ಲಾಂಗ್ ಜಂಪ್, ಒಂದೇ ಜಂಪ್. ಇಲ್ಲಿ ಆದ್ರೆ ನಿನ್ನ ಇಳಿಯೋದೆಲ್ಲಿ? ಲಂಕಾಪಟ್ಟಣದಲ್ಲಿ. ಹಾಗೆ ಹಾರುವಾಗ ಮಹೇಂದ್ರ ಪರ್ವತವನ್ನ ಅದುಮಿದ್ದ ಒತ್ತಬೇಕು. ಒತ್ತುವ ಮೂಲಕ ನಮ್ಗೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಮಹೇಂದ್ರ ಪರ್ವತ. ಮಹತ್ತರವಾದ ಇಂದ್ರಿಯಗಳಿದೆಯಲ್ಲ, ಇದನ್ನ ಅದುಮದೆ ಜೀವನದಲ್ಲಿ ಎತ್ತರಕ್ಕೆ ಹೋಗ್ಲಿಕ್ಕಾಗಲ್ಲ. ಅದುಮದು ಅಂದ್ರೆ ನಿಗ್ರಹ, ಇಂದ್ರಿಯ ನಿಗ್ರಹ ಬೇಕು. ಇಂದ್ರಿಯ ನಿಗ್ರಹ ಇಲ್ಲದವ ಎಂದು ಜೀವನದಲ್ಲಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮೇಲೊಂದು ಮನಸ್ಸು. ಇವುಗಳ ಮೇಲೆ ಹತೋಟಿಯನ್ನ ಸಾಧಿಸ್ಬೇಕು, ನಿಯಂತ್ರಣವನ್ನ ತಂದುಕೊಳ್ಳಬೇಕು. ಹನುಮಂತ ದೇವರು ಮತ್ತೊಂದು ಮಾತು ಹೇಳ್ತಾರೆ, ಈ ಮಹೇಂದ್ರ ಪರ್ವತವನ್ನ ಅದುಮಿ ಇಂದ್ರನಿಗೂ ಮಹತ್ವವುಳ್ಳವ ನಾನು ಅಂತ ತೋರಿಸ್ತಾ ಇದ್ದಾರೆ. ಎಲ್ಲ ದೇವತೆಗಳ ನಡುವೆ ಅತ್ಯಂತ ಮಹತ್ವ ಅದು ಯಾರಿಗೆ ಅಂದ್ರೆ ಹನುಮಂತ ದೇವರಿಗೆ. ಅಂತಹ ಹನುಮಂತ ದೇವರು ಆ ಪರ್ವತವನ್ನು ಒತ್ತಿ ಹಾರುವಾಗ ಎಲ್ಲ ಪರ್ವತಗಳು ಎಲ್ಲ ತಂದುವಂತ. ಹಾಗೆ ಹಾರುವ ಸಂದರ್ಭದಲ್ಲಿ ಪರ್ವತಗಳ ಮೇಲೆ ಬಂತು, ಸಮುದ್ರದ ನಡುವೆಯೂ ಒಂದು ಪರ್ವತ ಮೇಲೆ ಬಂತು. ನೆಲದ ಮೇಲಿದ್ದ ಪರ್ವತಗಳು ಹನುಮಂತ ದೇವರ ಬಲಕ್ಕೆ ಕರ್ಷಿತವಾಗಿ ಸೆಳೆಯಲ್ಪಟ್ಟು ಮರಗಳು, ಪರ್ವತಗಳು, ನೀರು, ಮೀನು ಎಲ್ಲದೂ ಮೇಲೆ ಬಂತು. ಹಾಗೆ ಸಮುದ್ರದ ಮಧ್ಯದಲ್ಲಿದ್ದ ಒಂದು ಪರ್ವತವೂ ಮೇಲ್ ಬಂತಂತೆ. ಅದೇನು ಕಥೆ? ರಾಮಾಯಣ ವರ್ಣನೆ ಮಾಡುತ್ತೆ. ಸಹಾಯಂ ವಾನರೇಂದ್ರಸ್ಯ ಯದಿ ನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚೋ ವಿವಕ್ಷತಾಂ. ಸಮುದ್ರ ಅವನು ಮೊದಲು ನೋಡಿದ್ದು ಹಾರುವ ಹನುಮಂತನ ಧೈರ್ಯ, ಆ ದಿಟ್ಟತನ, ಆ ಬುದ್ಧಿ, ಆ ಸಾಹಸ, ಇದನ್ನೆಲ್ಲ ಕಣ್ಣಾರೆ ಕಂಡು ಅತ್ಯಂತ ಆಶ್ಚರ್ಯಚಕಿತನಾದವ, ಅದ್ಭುತವಾದ ಈ ಪ್ರಸಂಗವನ್ನು ಮೊದಲು ನೋಡಿದವ ಸಮುದ್ರ. ಸಮುದ್ರಕ್ಕೆ ಅನ್ನಿಸ್ತದೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ.
ನಾವು ಏನಾದರೂ ಸಹಾಯ ಮಾಡಬೇಕು. ನಾನು ಮಾಡಲಿಲ್ಲ ಅಂತಾದರೆ ಎಲ್ಲ ನಿಂದೆಗಳಿಗೆ ನಾನು ಪಾತ್ರನಾಗುತ್ತೇನೆ. ಯಾಕೆಂದ್ರೆ ಇವರು ಸ್ವಂತ ಕೆಲಸಕ್ಕಾಗಿ ಹೋಗ್ತಿಲ್ಲ, ಯಾರಾದರೂ ಅವರ ಕೆಲಸಕ್ಕೆ ಹೋಗ್ತಿದ್ರೆ ನಾವೆಲ್ಲ ಮಾಡಿದ್ರು ನಡೆಯುತ್ತೆ, ಮಾಡದಿದ್ರು ನಡೆಯುತ್ತೆ. ದೇವರ ಕೆಲಸ ಅಂತಾದಾಗ ಎಲ್ಲರೂ ತಮ್ಮನ್ನ ತನ್ನ ಸಹಾಯ ಮಾಡಬೇಕು ಅಂತಾರಲ್ಲ. ಹನುಮಂತ ದೇವರು ಯಾರು ಕೆಲಸ ಮಾಡ್ತಾ ಇದ್ದಾರೆ? ದೇವರ ಕೆಲಸ. ನಾನಿಷ್ಟು ಆಗರ್ಭ ಶ್ರೀಮಂತ, ನನ್ನ ಗರ್ಭದ ಒಳಗೆ ಬೇಕಾದಷ್ಟು ಮುತ್ತುರತ್ನ, ಎಲ್ಲ ಶ್ರೀಮಂತಿಗೆ ಬೇಕಾದಷ್ಟಿದೆ. ರಾಮನ ಕಾರ್ಯಾರ್ಥವಾಗಿ ಹೊರಟಿದ್ದಾನೆ. ಹಾಗಾದ್ರೆ ನಾನು ಏನಾದರೂ ಸಹಾಯ ಮಾಡಬೇಕು. ಯಾಕೆ? ಏನು ಮಾಡದಿದ್ದರೂ ಕೂಡ ಉತ್ತಮವಾದ ಕಾರ್ಯವನ್ನ ಮಾಡ್ತಾ ಇದ್ರೆ ಅವರಿಗೆ ನಾವು ಸಹಾಯ ಮಾಡಬೇಕು. ನಾವು ತುಂಬಾ ಸಹಾಯ ಯಾರಿಂದ ತೆಗೆದುಕೊಂಡಿದ್ದೇವೆ ಅವ್ರಿಗಂತೂ ಸಹಾಯ ಮಾಡಲೇಬೇಕು. ಇಲ್ದಿದ್ರೆ ಕೃತಜ್ಞ ಅಂತ ಕಳಿಸ್ಕೊಳ್ತಾರೆ. ಉಪಕಾರವನ್ನ ಮರೆತಂತವ. ಈ ಸಮುದ್ರ ರಾಜ ಅಂತಾನೆ, ನಾನು ಈ ಹನುಮಂತನ ಮೂಲ ರೂಪದಿಂದ ಇಕ್ಷ್ವಾಕು ವಂಶದ ಅರಸರಾದಂತಹ ಸಗರ ಚಕ್ರವರ್ತಿಗಳಿಂದ ವರ್ಧಿತನಾದವ. ಅದರಿಂದ ನನಗೆ ಸಾಗರ ಅಂತ ಹೆಸರು ಬಂತು. ಆದ್ರಿಂದ ಅದೇ ವಂಶದಲ್ಲಿ, ಇಕ್ಷ್ವಾಕು ವಂಶದಲ್ಲಿ ಬಂದವ ಶ್ರೀರಾಮ. ರಾಮನ ಪೂರ್ವಜರಿಂದ ನಾನು ಉಪಕೃತ ಆಗಿದ್ದೇನೆ, ತುಂಬಾ ಸಹಾಯ ಪಡೆದಿದ್ದೇನೆ. ಆ ವಂಶದಲ್ಲಿ ಬಂದ ಪುರುಷೋತ್ತಮ ಶ್ರೀರಾಮ, ಅವನ ಕಾರ್ಯಕ್ಕಾಗಿ ಹನುಮಂತ ಹೋಗ್ತಾ ಇದ್ದಾನಾದ ಕಾರಣ ನಾನು ಏನಾದರೂ ಸಹಾಯ ಮಾಡಬೇಕು. ತಥಾ ಮಯಾ ವಿಧಾತವ್ಯಂ ವಿಶ್ರಮೇತ ಯಥಾ ಕಪಿ ಶೇಷಂಚ ಮಯಿ ವಿಶ್ರಾಂತ ಸುಖೇನಾತಿ ತಿಷ್ಠತಿ. ಈ ಹನುಮಂತ ದೇವರಿಗೆ ಏನಾದರೂ ಒಂದು ಸಹಾಯ ಮಾಡೋಣ. ಏನ್ ಬೇಡ, ಇಷ್ಟು ದೂರ ದಾರಿಯನ್ನ ಕ್ರಮಿಸ್ತಾ ಇದ್ದಾನೆ ಹಾರಾಡ್ತ, ಇವನಿಗೆ ಸ್ವಲ್ಪ ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿಕೊಟ್ರೆ, ಸ್ವಲ್ಪ ಉಪಹಾರ ಕೊಂಚ ವ್ಯವಸ್ಥೆ ಮಾಡಿಕೊಟ್ರೆ ಎಷ್ಟೋ ಸಹಾಯ ಆದೀತು ಅಂತ ಹೇಳಿ ತನ್ನ ಒಳಗಿರುವಂತಹ ಒಂದು ಪರ್ವತ, ರಾಮಾಯಣದ ಪ್ರಕಾರ ಬ್ರಹ್ಮದೇವರು ಈ ಪರ್ವತವನ್ನು ಒಳಗಿಟ್ಟಿದ್ದಾರೆ. ಅದು ಪಾತಾಳದಲ್ಲಿರುವಂತಹ ದೈತ್ಯರು ಮೇಲೆ ಬಂದು ಸಜ್ಜನರಿಗೆ ಹಿಂಸೆ ಮಾಡಬಾರ್ದಂತೇಳಿ ಪಾತಾಳದ ರಂಧ್ರವನ್ನು ಮುಚ್ಚಿ ಅದರಲ್ಲಿ ಅಗಳಿಯಂತೆ ಮೈನಾಕ ಅಂತ ಒಂದು ಪರ್ವತವನ್ನು ಈ ಬೋಲ್ಟ್ ಅದು ಬಾಗಿಲಿಗೆ ಯಾರು ಬರಬಾರ್ದಂತ ಹಾಕುವಂತೆ ಈ ಮೈನಾಕ ಪರ್ವತವನ್ನು ಸಮುದ್ರದ ಒಳಗೆ ಇಟ್ಟು ಅದು ಬೆಳಿಬಹುದು, ಅದಕ್ಕೊಂದು ವರ ಹೇಗೆ ಬೆಳಿಬಹುದು, ಮೇಲ್ ಬರ್ಬೋದು, ಎಲ್ಲ ವರವನ್ನು ಚೇತನ ಹಾಗೆ ಅನುಗ್ರಹವನ್ನು ಮಾಡಿದಂತಹ ಪರ್ವತ. ಆ ಪರ್ವತವನ್ನ ನೋಡಿ ಸಮುದ್ರ ರಾಜ ಹೇಳ್ತಾನೆ, ಸುಮ್ಮನೆ ಕೆಳ ಕೂತು ಏನ್ ಮಾಡ್ತಾ ಇದೀಯಾ, ಏನು ಸಾಧನೆ ಇಲ್ಲ ನೋಡಿ, ಒಳ್ಳೆ ಅವಕಾಶ, ಸಾಧನೆಗೆ ಒಂದು ಸುವರ್ಣಾವಕಾಶ. ಸಾಧನೆ ಮಾಡೋರು ಯಾರು, ಸ್ವಲ್ಪ ಸಹಾಯ ಮಾಡಿಬಿಟ್ರೆ ನಮಗೂ ಸಾಧನೆ ಒಂದು ಪರ್ಸೆಂಟೇಜ್ ಇದೆ. ಹನುಮಂತ ದೇವರು ರಾಮ ಕಾರ್ಯ ಸಾಧನೆ ಮಾಡಲಿಕ್ಕೆ ಆಗ್ತಾ ಇದ್ದಾರೆ, ನೀನೇನ್ ಬೇಡ, ಸ್ವಲ್ಪ ಮೇಲ್ ಹೋಗು, ಸ್ವಲ್ಪ ಎತ್ತರಕ್ಕೆ ಹೋಗು, ಆ ಹನುಮಂತನನ್ನ ಎರಡೂ ಕೈಗಳಿಂದ ಸ್ವಾಗತ ಮಾಡು, ಅವನು ನಿನ್ನಲ್ಲಿ ವಿಶ್ರಾಂತಿ ತೆಗೆದುಕೊಂಡರೆ, ನಿನ್ನ ಆತಿಥ್ಯವನ್ನ ಸ್ವೀಕಾರ ಮಾಡಿಕೊಂಡರೆ. ರಾಮನೇ ಆತಿಥ್ಯ ಸ್ವೀಕರಿಸಿದಷ್ಟು ಪುಣ್ಯ ನಿನಗೆ ಬರುತ್ತೆ, ಸುಮ್ಮನೆ ಕೆಳಗೆ ಹಾಕೋತೀವಿ. ಅಷ್ಟೇ ಅಲ್ಲ, ನೀನು ಈ ಹನುಮಂತನ ತಂದೆ ಅಥವಾ ಹನುಮಂತನ ಮೂಲ ರೂಪ ವಾಯುದೇವರಿಂದ ಅನುಗ್ರಹೀತನಾಗಿ ಇಲ್ಲಿ ಬಂದವ ಅಂತ ನೆನಪಿಸಿಕೊಡ್ತಾ ಇದ್ದಾನೆ ಸಮುದ್ರ ರಾಜ. ಹಾಗೆ ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಸಮರ್ಥೋರ್ವರಿತಾತ್ಮ ಪಕ್ಷ ಹೇಮೋ ಗಿರಿ ಪವನ ದಸ್ಯತು ವಿಶ್ರಮಾರ್ಥಂ
ವಿದ್ಯವಾರಿ ಮವರ್ಧದ ಅನೇಕ ಸಾನು. ಹಿಂದೆ ಪರ್ವತಗಳಿಗೆಲ್ಲ ರೆಕ್ಕೆ ಇರ್ತಿತ್ತು. ಎಲ್ಲ ಋಷಿಗಳು ಮುನಿಗಳು ಇಂದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಪರ್ವತಗಳಿಗೆ ರೆಕ್ಕೆ ಇರುವ ಕಾರಣ ಅವುಗಳ ಉಪಟಳ ನಮ್ಗೆ ಜಾಸ್ತಿ ಆಗ್ತಾ ಇತ್ತು. ಅವೇನಂದ್ರೆ ಹಾಕೊಂಡು ಹೋಗ್ಬಿಡುದು, ಹಾಕೊಂಡು ಹಾಕೊಂಡು ಎಲ್ಲಿ ಬೇಜಾರಾದ್ರೆ ಅಲ್ಲಿ ಬಂದು ಇಳಿದ್ಬಿಡುದು. ಆ ಇಳಿದ ಮನೆ ಮುಂದೆ ಅದು ಯಾರ ಮನೆ ಮುಂದೆ ಇದ್ರು ಪರ್ವಾಗ. ಪಾಪ ಮನೆಯಲ್ಲಿರೋರು ಬೆಳಗ್ಗೆ ಎದ್ದು ಬಾಗು ತೆಗೆದ್ರೆ ಇಲ್ಲೇ ಇಲ್ಲ, ಮನೆ ಮುಂದೆ ಒಂದು ಪರ್ವತ. ಬಾಗು ತೆಗೆಯೋದೆ ಹಾಗೆ, ಹೋಗೋದೆ ಹಾಗೆ, ಋಷಿಗಳು ಮುನಿಗಳು ಸ್ನಾನ ಇತ್ಯಾದಿಗಳು ಹೋಗೋದೆ ಹಾಗೆ. ಬದ್ರಿ ಅಂದ್ರೆ ಹೋಗುವಾಗ ಮೇಲಿಂದ ಒಂದು ಬೆಟ್ಟ ಬಿದ್ರೆ ಒಂದಿನ ಎರಡು ದಿನ ಬ್ಲಾಕ್ ಆಗಿ ತಿನ್ಲಿ ಕಡೆ ಬಿಸ್ಕೆಟ್ ಕೂಡ ಸಿಗದ ಪರಿಸ್ಥಿತಿಗಳಲ್ಲಿ ಬರುತ್ತೆ. ಅಂಥದ್ರಲ್ಲಿ ಬೆಟ್ಟಗಳು ಬಂದಿಟ್ಟರೆ ಯಾವ ಬಿಲ್ಡಿಂಗ್ ಕೋರ್ಸ್ ಹೋಗಿ ಅದನ್ನ ಕ್ಲಿಯರ್ ಮಾಡ್ಬೇಕ್ರಿ. ಅದಕ್ಕೆ ಎಲ್ಲ ಋಷಿಗಳು ಇಂದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಇಂದ್ರದೇವರು ವಜ್ರಾಯುಧ ತಂದು ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಾಕಿದ್ದಾರೆ. ಆ ಸಂದರ್ಭದಲ್ಲಿ ಇದೊಂದು ಮರಿ ಪರ್ವತ ಮೈನಾಕ. ಪಾರ್ವತಿಯ ತಮ್ಮ ಶಾಲೋ ಹರಸ್ಯ, ಹರ ರುದ್ರದೇವರು ಶಾಲಕ ಭಾವಮೈದ ಹೆಂಡತಿಯ ತಮ್ಮ. ಇದೊಂದು ಮರಿ ಪರ್ವತ, ವಾಯುದೇವರು ಈ ಪರ್ವತವನ್ನ ಕಂಗಳಲ್ಲಿಟ್ಟುಕೊಂಡು. ಪರ್ವತವನ್ನ ಕಂಗಳಲ್ಲಿಟ್ಟುಕೊಳ್ಳೋದು ಅಂದ್ರೆ ಏನ್ರಿ? ಅವ್ರ ಏನ್ ಸೈಜ್ ಏನು, ಅವರ ಶಕ್ತಿ ಏನು? ನಮ್ಮ ನಿಮ್ಮ ತಲೆಯಲ್ಲಿ ಅವರ ಶಕ್ತಿಯನ್ನ ಅವರ ಬಲವನ್ನ ಊಹೆ ಮಾಡುವ ಯೋಗ್ಯತೆ ಕೂಡ ಇಲ್ಲ. ಹಾಗಿಟ್ಕೊಂಡು ಈ ಸಮುದ್ರದ ಒಳಗೆ ಬಚ್ಚಿಟ್ಟಿದ್ರು, ಮುಚ್ಚಿಟ್ಟಿದ್ರು. ಇಂದ್ರದೇವರು ಯಾರ್ಯಾರ ಹಾರಾಡ್ತಾ ಇದೆ ಆ ಪರ್ವತಗಳ ರೆಕ್ಕೆಯನ್ನೆಲ್ಲ ಕತ್ತರಿಸಿ ನಮ್ ಕೆಲಸ ಆಯ್ತು ಅಂತ ಹೊರಟು. ಈ ಕಥೆ ಒಳಗೆ ನಮಗೂ ಒಂದು ಕಥೆ ಇದೆ. ಇಂದ್ರ ಅಂದ್ರೆ ಇದಿ ಪರಮೈಶ್ವರ್ಯ, ಐಶ್ವರ್ಯದ ಸಂಕೇತ ಇಂದ್ರದೇವರು. ಸಂಪತ್ತಿದೆಯಲ್ಲ ಅದು ನಮ್ಮ ಎರಡು ರೆಕ್ಕೆನೆ ಕತ್ತರಿಸ್ಬಿಡುತ್ತೆ. ನಮ್ಗೆ ಯಾವ ರೆಕ್ಕೆ ಇದೆ ಆಚಾರ್ಯ? ಹೌದ್ರಿ, ಎತ್ತರಕ್ಕೆ ಏರ್ಬೇಕಾದ್ರೆ ಭಗವಂತನ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ರೆಕ್ಕೆ ಬೇಕು. ಒಂದು ಜ್ಞಾನದ ರೆಕ್ಕೆ ಬೇಕು, ಇನ್ನೊಂದು ಭಕ್ತಿಯ ರೆಕ್ಕೆ ಬೇಕು. ಜ್ಞಾನ ಭಕ್ತಿಗಳ ರೆಕ್ಕೆ ಮಾಡಿಕೊಂಡವನಿಗೆ ಸಂಪತ್ತು ಅಡ್ಡ ಬಂದರೂ ಸಂಪತ್ತು ಮದಕ್ಕೆ ಒಳಗಾದ ಅಂದ್ರೆ ಕತ್ತರಿಸಿಬಿಡುತ್ತೆ. ಜ್ಞಾನ ಗೋವಿಂದ, ಭಕ್ತಿ ಗೋವಿಂದ. ಆದರೆ ವಾಯುದೇವರ ಅನುಗ್ರಹ ಪುರಸ್ಸರವಾಗಿ ಯಾರಿಗೆ ಜ್ಞಾನ ಭಕ್ತಿ ಇದೆ ಅಂದ್ರೆ ವಾಯುದೇವರು, ಭೀಮಸೇನ ದೇವರು, ಮಧ್ವ ಗುರುಗಳು ತೋರಿಕೊಟ್ಟ ದಾರಿಯಲ್ಲಿ ಜ್ಞಾನವನ್ನ ಭಕ್ತಿಯನ್ನ ಬೆಳೆಸಿಕೊಂಡಿದ್ದೀರಿ. ತುಂಬಾ ಜನ ನಾಲೆಡ್ಜ್ ಇದೆ. ಏನಿದೆ? ನಾನೇ ದೇವರು ಅನ್ನುವ ನಾಲೆಡ್ಜ್ ಇದೆ. ಈ ಜಗತ್ ಸುಳ್ಳು ಅನ್ನುವ ನಾಲೆಡ್ಜ್ ಇದೆ. ದೇವರು ನಾನು ಒಂದೇ ಅನ್ನುವ ನಾಲೆಡ್ಜ್ ಇದೆ. ನಾವೆಲ್ಲ ಒಂದೇ ಅನ್ನುವ ನಾಲೆಡ್ಜ್ ಇದೆ. ಮಧ್ವಾಚಾರ್ಯ ತೋರಿಕೊಟ್ಟ ಜ್ಞಾನ ಇದಲ್ಲ. ಎಷ್ಟೋ ಜನಕ್ಕೆ ಭಕ್ತಿ ಇದೆ. ದೇವರ ಮುಂದೆ ಕಣ್ಮುಚ್ಕೊಂಡು ನಿಂತುಬಿಟ್ರೆ ಭಕ್ತಿ ಇಟ್ಕೊಂಡಿದ್ದಾರೆ. ದೇವರ ಮುಂದೆ ನಮಸ್ಕಾರ, ಬುದ್ಧಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರೆ ಭಕ್ತಿ ಅಂದ್ಕೊಂಡು ಇದ್ದಾರೆ. ಅದು ಭಕ್ತಿ, ಅವರ ಯೋಗ್ಯತೆಗೆ ಅಷ್ಟೇ ಭಕ್ತಿ. ಆದರೆ ಮಧ್ವ ಗುರುಗಳು ತೋರಿಕೊಟ್ಟ ದಾರಿಯಲ್ಲಿ ಜ್ಞಾನ ಭಕ್ತಿಯನ್ನ ಯಾರು ಇಂಪ್ರೂವ್ ಮಾಡಿಕೊಳ್ತಾನೆ ಅವನಿಗೆ ಮಾತ್ರ. ಅವನ ಎರಡು ರೆಕ್ಕೆಗಳ ರಕ್ಷಣೆಯನ್ನ ವಾಯುದೇವರು, ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು. ನಿಮ್ಮ ಜ್ಞಾನ ಭಕ್ತಿ ರೆಕ್ಕೆಗಳನ್ನ ರಕ್ಷಣೆ ಮಾಡ್ತಾರೆ. ನಿಮಗೆ ಎತ್ತರಕ್ಕೆ, ಸಾಧನೆಯ ಸಿದ್ಧಿಯ ಮಾರ್ಗದಲ್ಲಿ ಎತ್ತರಕ್ಕೆ ಏರ್ಲಿಕ್ಕೆ ಅನುಗ್ರಹ ಮಾಡ್ತಾರೆ. ಇಲ್ಲಿ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿ ಹಾಕಿದಾಗ ಇದೊಂದು ಪರ್ವತ, ವಾಯುದೇವರ ಅನುಗ್ರಹಕ್ಕೆ ಪಾತ್ರವಾದ ಈ ಪರ್ವತ ಮಾತ್ರ ಸಮುದ್ರದ ಒಳಗೆ ಇದೆ. ಆ ಪರ್ವತವನ್ನ ನೋಡಿ ಸಮುದ್ರ ರಾಜ ಹೇಳ್ತಾ ಇದ್ದಾನೆ, ಸುಮ್ಮನೆ ಒಳಗೂತಿ ಏನ್ ಮಾಡ್ತೀಯ? ಏನ್ ಗೊತ್ತಾ, ಕೆಲವರು ದೇವರಿಗೆ ಬುದ್ಧಿ ಬಲ ಶಕ್ತಿ ದುಡ್ಡು ಎಲ್ಲ ಕೊಟ್ಟಿರ್ತಾನೆ, ಆದ್ರೆ ಯಾವುದನ್ನು ಸಾಧನೆಯ ಕಡೆಗೆ ಯೂಸೇ ಮಾಡಲ್ಲ. ಶಕ್ತಿ ಇದೆಯಾ? ಏಕಾದಶಿ ಮಾಡ್ಬಿಡಿ. ಕಿವಿ ಚೆನ್ನಾಗಿ ಕೇಳ್ತಾ ಇದೆಯಾ? ಪ್ರವಚನಕ್ಕೆ ಹೋಗಿ. ಕಣ್ಣು ಚೆನ್ನಾಗಿ ಕಾಣ್ತಿದ್ಯಾ? ದೇವರ ವಿಗ್ರಹ ನೋಡ್ಬಿಡಿ. ದೇವರು ಕೊಟ್ಟದ್ದನ್ನ
ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ದೇವರು ಕೊಟ್ಟದ್ದನ್ನ ದೇವರಿಗೆ ಅರ್ಪಣೆ ಮಾಡ್ರಿ. ಹೊಸ್ತೇನ್ ಮಾಡಬೇಡಿ, ನಿಮ್ದೇನ್ ಕೊಡಬೇಡಿ, ದೇವರು ನಿಮಗೇನ್ ಕೊಟ್ಟಿದ್ದಾನೆ ಅವನು ತೋರಿಸಿ ಅವನು ಕೊಡಿ, ಸ್ವಾಮಿ ನೀನ್ ಕೊಟ್ಟದ್ದು ಅಂತ ಹೇಳಿ ದೇವರಿಗೆ ಹೇಳಿದ್ರೆ ಸಂತೋಷ. ದೇವರಿಗೆ ಕೊಡ್ಬೇಕಂತಿಲ್ಲ, ನಿಮಗ್ ಕೊಡೋ ಅವನ ಹತ್ರ ಇನ್ ಎಷ್ಟಿರ್ಬೇಡ, ನಿಮಗೇ ಇಷ್ಟು ಕೊಟ್ಟಿದ್ದಾನೆ ಅಂದ್ರೆ ಅವನ ಹತ್ರ ಇನ್ ಎಷ್ಟಿರ್ಬೇಡ. ಅವನು ಖಾಲಿಯಾಗದ ಸಂಪತ್ತು, ಕೊಟ್ಟಷ್ಟು ಬೆಳೆಯುವ ಸಂಪತ್ತು ಅವನ ಹತ್ರ ಯಾವಾಗೂ ಬೇಕಾದಷ್ಟಿದೆ. ನೀವೇನಿಲ್ಲ, ನೀ ಕೊಟ್ಟದ್ದು ಅಂತ ತೋರಿಸ್ಬಿಟ್ರೆ ಸಾಕು, ಇಷ್ಟು ಖುಷಿಯಾಗ. ಸಮುದ್ರ ರಾಜ ಆ ಪರ್ವತಕ್ಕೆ ಹೇಳ್ತಾನೆ, ನಿನಗೆ ಇದೆಲ್ಲ ನಿನ್ನ ಹತ್ರ ಏನಿದೆ, ಇದೆಲ್ಲ ಸಂಪತ್ತು ಆ ಭಗವಂತನಿಂದ ಬಂದದ್ದಲ್ಲ, ಅವನ ಕೆಲಸಕ್ಕೆ ಹೊರಟಿದ್ದಾನೆ ಅವನ ಭಕ್ತನಾದ ಹನುಮಂತ. ನೀನೇನು ಹೇಳು, ಹೋಗು ಸುಮ್ಮನೆ ಕೂಡ್ಬೇಡ, ಹೇಳು ಮೇಲೆ ಹೇಳು. ಕೆಲವರು ಸಂಸಾರದಲ್ಲಿ ಬಿದ್ದರೆ ಅಲ್ಲೇ ಬಿದ್ದು ಬಿಡ್ತಾರೆ, ಯಾಕ್ರಿ ಪ್ರವಚನ ಬರಲಿಲ್ಲೋ, ಅಯ್ಯೋ ಮನೆ ಬಿಟ್ಟು ಬರಕ್ಕಾಗಲ್ಲ ಅಂತ ಅಂತಾರೆ. ಒಂದಿವಸ ಮನೆಯಿಂದ ಹೊರಗಾಗ್ತಾರಲ್ಲ, ಹಾಗೇನ್ ಮಾಡ್ತೀನಿ, ಬಿಡಲ್ಲ ಅಂದ್ರು ಅಂತೆ, ಬಿಡ್ತೀನಿ ಅಂದ್ರು ಅಂತೆ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ. ನಿಮ್ಮ ಅನ್ನ ನೀರಿನ ಋಣ ಮುಗಿತು ಅಂತಾದ್ರೆ ಎಷ್ಟೇ ಫ್ಲೋರ್ ನೀವು ಕಟ್ಟಿದ್ರು ನಿಮಗಲ್ಲಿ ಜಾಗ ಇಲ್ಲ. ಹಾಗಾದ್ರೆ ಅದಕ್ಕೆ ಮುಂಚೆ ಮನೆ ಬಿಟ್ಟು ಬರೋದನ್ನು ಕಲಿರಿ. ಸಮುದ್ರದ ಒಳಗೆ ಇರಬೇಡಿ, ಸಂಸಾರ ಅನ್ನುವ ಸಮುದ್ರದ ಒಳಗೆ ಇರಬೇಡಿ. ಆಗಾಗ ಹೊರಗೆ ಬನ್ನಿ, ಡೈಲಿ 1 ಅವರ್ ಈಚೆ ಬನ್ನಿ, ದೇವರ ಕಥೆ ಕೇಳಿ. ಶ್ರವಣ ಮನ ಕಾನಂದ ದೇವದು ರಿಫ್ರೆಶ್ಮೆಂಟ್, ನಿಮ್ಮ ಮನಸ್ಸು, ನಿಮ್ಮ ಮಾತು, ನಿಮ್ಮ ಮೈ ಎಲ್ಲ ಸಾಕಾಗುತ್ತೆ. ತಾಪತ್ರಯದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀರಿ, ಗೋಳು ಗೋಳು ಗೋಳು, ಬಾಳಿನ ಗೋಳಿನ ಕಥೆಯನ್ನ ಕಳೆಯುವಂಥದ್ದು ದೇವರ ಕಥೆ. 1 ಗಂಟೆ ಕೇಳಿ, ಹೇಳಿ ಮೇಲೆ ಹೇಳಿ. ಸಮುದ್ರ ರಾಜ ಆ ಒಳಗಿರುವ ಪರ್ವತಕ್ಕೆ, ಅದು ಎಂತ ಪರ್ವತ, ಹೈಮೋಗಿರಿ ಬಂಗಾರದ ಪರ್ವತ. ಅರ್ಥ ಏನು ಗೊತ್ತಾ, ಸಮುದ್ರದಲ್ಲಿರೋ ನಾವು ಕೂಡ ಬಂಗಾರ ಪರ್ವತ ಇದ್ದಂತೆ. ಬಂಗಾರ ಅಂದ್ರೆ ತುಂಬಾ ಬೆಲೆ ಬಾಳುವ ವಸ್ತು ಅಲ್ವಾ, ಚಿಪ್ಪು ಪ್ಲಾಸ್ಟಿಕ್ ಇದಕ್ಕೆಲ್ಲ ಬೆಲೆ ಬಾಳುವ ವಸ್ತು ಅನ್ನಲ್ಲ, ಬಂಗಾರ ಬಾರಿ ಬೆಲೆ ಬಾಳುವ ವಸ್ತು. ಹಾಗೆ ಈ ಸಂಸಾರ ಸಾಗರದಲ್ಲಿ ಬಿದ್ದ ನಾವು ಅದನ್ನು ಮನುಷ್ಯ ಜನ್ಮ ಇದು ಬಂಗಾರಕ್ಕಿಂತ ವ್ಯಾಲ್ಯೂ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ, ಸಂಸಾರದ ಒಳಗೆ ಕೂತು ಹಾಳು ಮಾಡಲು ಬೇಡಿ. ಕಣ್ಣು ಕೈಕಾಲ್ಕಿವಿ ನಾಲಿಗೆ ಇರುವಾಗ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ, ಸುಮ್ಮನೆ ಒಳಗೆ ಆಗ್ತಿರ್ತೀಯ, ಮೇಲ್ ನಡಿ, ಮೇಲ್ ಬಾ ಜೀವನದಲ್ಲಿ, ಮೇಲ್ ಬಾ, ಇದು ತುಂಬಾ ಒಳ್ಳೇದು. ಈ ಜನ್ಮ ಬಿಟ್ಟರೆ ಬೇರೆ ಯಾವ ಜನ್ಮದಲ್ಲಿಯೂ ಈ ಬಗೆಯ ಅವಕಾಶ ಅಪರ್ಚುನಿಟಿ ನಿನಗಿಲ್ಲ. ಈ ಜೀವನಿಗೆ ಬೇಕಾದಷ್ಟು ಜನ್ಮಗಳು ದೇವರು ಕೊಡ್ತಾನೆ, ಕೊಟ್ಟಿದ್ದಾನೆ, ಮುಂದೂ ಕೊಡ್ತಾನೆ, ಹಿಂದ್ ಕೊಟ್ಟಿದ್ದಾನೆ, ಈ ಕೊಟ್ಟಿದ್ದಾನೆ, ಮುಂದೆ ಕೊಡ್ತಾನೆ. ಆದ್ರೆ ಎಲ್ಲ ಜನ್ಮಗಳ ನಡುವೆ ಈ ಜನ್ಮ ಇದೆಯಲ್ಲ ಮಾನವ ಜನ್ಮ, ಭಾರಿ ದೊಡ್ಡದು, ಭಾರಿ ವ್ಯಾಲ್ಯೂಬಲ್. ನಮ್ಗೆಲ್ಲ ಹಿಂದಿನ ದಿನಗಳಲ್ಲಿ ಇದರ ವ್ಯಾಲ್ಯೂ ಅಷ್ಟು ಪರಿಚಯ ಇರಲಿಲ್ಲ, ಇತ್ತೀಚೆಗೆ ಭಾರಿ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ದೇವರು ಕೊಟ್ಟ ಒಂದು ಹಲ್ಲು ಕಳೆದರೆ ಆ ಹಲ್ಲು ಹಾಕಿಸ್ಕೊಳ್ಳಿಕ್ಕೆ ಎಷ್ಟು ಖರ್ಚಾಗುತ್ತೆ, ಕಣ್ಣು ಚೂರು ಪೊರೆ ಬಂದರೆ ಅದನ್ನ ತೆಗೆಸಿ ಕಣ್ಣು ಕ್ಲಿಯರ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ. ಇದೆಲ್ಲ ಕಡಿಮೆ ವ್ಯಾಲ್ಯೂ ರೀ, ಇದಕ್ಕಿಂತ ಕಾಸ್ಟ್ಲಿ ಐಟಮ್ ಎಲ್ಲರ ಹತ್ರ ಇಟ್ಟಿದ್ದಾನೆ ದೇವರು, ಕಿಡ್ನಿ ಇಟ್ಟಿದ್ದಾನೆ, ಲಿವರ್ ಇಟ್ಟಿದ್ದಾನೆ, ಲಂಗ್ಸ್ ಇಟ್ಟಿದ್ದಾನೆ, ಎಷ್ಟು ವ್ಯಾಲ್ಯೂ ರೀ. ಅದು ಯಾರತ್ರ ಇಲ್ಲ ಅವನು ಕೇಳಿ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ನಮ್ಗೆ ಇದೆ ಅನ್ನೋದೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಊಟ ಮಾಡ್ತಾ ಇದ್ದೀನಿ, ಮಲಗ್ತಾ ಇದ್ದೀನಿ, ನಾವು ಆರಾಮ ನಮ್ಮ ಒಳಗೆ ರಾಮ ಇದ್ದಾನೆ ಮರ್ತಿದ್ದೀನಿ. ನಿಮಗೆ ಮಂಗಳವನ್ನು ಉಂಟು ಮಾಡಿದ ಭಗವಂತ ಇದ್ದು ಯಾವುದು ಗೊತ್ತಾಗಲ್ಲ ಹಾಗೆ ನೋಡ್ಕೊಂಡಿದ್ದಾನಲ್ಲ, ಇದು ಎಷ್ಟು ವ್ಯಾಲ್ಯೂ ಹೇಳಿ ಮೇಲೆ ಹೇಳು. ದೇವರು ರಾಮನ ಕೆಲಸಕ್ಕೆ ಹೊರಟ ಹನುಮಂತನಿಗೆ ಏನಾದರೂ ಸಹಾಯ ಮಾಡಿದಾಗ ಕೇಳು. ಆ ಸಮುದ್ರ ರಾಜ ವರುಣನ ಮಾತು ಕೆಳಗಿರುವ ಬೆಟ್ಟಕ್ಕೆ ಉದ್ಬೋಧವಾಗಿತ್ತು. ಯಾವಾಗಲೂ ನಮ್ಮ ಸಂದೇಶ, ನಮ್ಮ ನಡೆ, ನಮ್ಮ ನುಡಿಯಿಂದ ನಮಗಿಂತ ಚಿಕ್ಕವರಿಗೆ ಸಾಧನೆಯ ಸನ್ಮಾರ್ಗದಲ್ಲಿ ಪ್ರಚೋದನೆ ಬರುವ ಹಾಗೆ ನಮ್ಮ ವ್ಯವಹಾರ, ನಮ್ಮ ಬಿಹೇವಿಯರ್, ನಮ್ಮ ನಡೆ,
ಸಮುದ್ರ ರಾಜನಿಂದ ನೋಡಿ ಕಲಿಬೇಕು. ಸಮುದ್ರ ರಾಜ ಹೇಳಿದ್ದೆ ತಡರಿ, ಆ ಕೆಳಗಿದ್ದ ಪರ್ವತ ಮೇಲ್ ಬಂತು. ನಾವು ಸಣ್ಣಗಿರೋರು ಕೂತ್ರಿ ಹೇಳೋದೇ ಕಟ್ಟ, ಈ ಪರ್ವತ ಅದು ಒಂದ್ ಗಂಟೆ ಕೂತವ್ರಿಗೆ ಎಲ್ಲ ಎದ್ದ ತಕ್ಷಣ ಹೇಳಕ್ಕಾಗಲ್ಲ, ಮಂಡಿ ನೋವಾಗಿದೆ ಸ್ವಲ್ಪ ಎದ್ದು ಹೇಳ್ತೀನಿ ಅಂತ. ಇದು ಪರ್ವತ ಎಷ್ಟೋ ವರ್ಷದಿಂದ ಕೂತ್ ಬಿಟ್ಟಿದೆ, ಎದ್ದು ಹೇಳ್ಬೋದು ನಡಿಬೋದು, ಇದು ಒಂದು ಇವೆಂಟ್ ಇದೆ ಗೊತ್ತೇ ಇಲ್ಲ. ಕೆಲವರಿಗೆ ಪಾಠ ಪ್ರವಚನ ಗೊತ್ತೇ ಇರಲ್ಲ, ಒಂದಿನ ಬಂದು ಕೇಳ್ಬಿಟ್ಟಪ್ಪ ಮಣ್ಣ ಹೆಸರು ಬರ್ತ. ನೀವು ಒಂದ್ಸತಿ ಟ್ರೈ ಮಾಡಿ ಕೇಳು, ಎಷ್ಟೋ ನಿಮಗೆ ಇಲ್ಲದನ್ನು ಟ್ರೈ ಮಾಡಿ ಅಭ್ಯಾಸ ಮಾಡಿಕೊಟ್ಟಿದ್ದೀರಲ್ಲ ದುರಭ್ಯಾಸಗಳು, ಇದು ಸದಭ್ಯಾಸ, ಒಳ್ಳೆ ಅಭ್ಯಾಸ, ಇದನ್ನು ಮಾಡಿಕೊಳ್ಳಿ. ಮೇಲೆ ಇಷ್ಟೊಂದದ್ದೇ ತಡ ಪರ್ವತ ಮೇಲೆ ಬಂತು. ಬಂದು ಎರಡೂ ಕೈಗಳಿಂದ ಹನುಮಂತ ದೇವರನ್ನ ಸ್ವಾಗತ ಮಾಡ್ತಾರೆ. ದುಷ್ಕರಂ ಕೃತವಾನ್ ಕರ್ಮಾತ್ಮಿದಂ ವಾನರೋತ್ತಮ ನಿಪತ್ಯ ಮಮ ಶೃಂಗೇಶು ವಿಶ್ರಮ ಸ್ವಯಥಾ ಸುಖಂ. ಎರಡೂ ಕೈಗಳನ್ನ ಎತ್ತಿ ಆ ಪರ್ವತದ ಅಭಿಮಾನಿ ಆ ಹನುಮಂತ ದೇವರನ್ನ ಸ್ವಾಗತ ಮಾಡ್ತಾ ಇದೆ. ಈ ಕತಿ ಶ್ರೇಷ್ಠ, ನೀನು ಅತ್ಯಂತ ದುಷ್ಕರವಾದ ಕಾರ್ಯವನ್ನ ಮಾಡ್ತಾ ಇದ್ದೀಯ, ಸಾಮಾನ್ಯವಲ್ಲ. ಹರಿ ಸೇವಾ ಪಾಮರ ಜನರಿಗೆ ಸಾಮಾನ್ಯ ಅಲ್ಲ. ಹನುಮಂತ ಮಾಡಿದ ಕೆಲಸವನ್ನ ಸಾವಿರ ಸಾವಿರ ಕಪಿಗಳು ಎಲ್ಲ ಸೇವೆಯೂ ಮಾಡ್ಲಿಕ್ಕೆ ಆಗಲ್ಲ, ಒಂದು ಕಪಿಗಂತೂ ಆಗೋದೇ ಇದೆ. ಅದೆಲ್ಲ ಕಪಿಗಳು ಸೇರಿದ್ರೂ ಮಾಡ್ಲಿಕ್ಕೆ ಆಗಲ್ಲ, ಒಂದು ಕಪಿಗಂತೂ ಸಾಧ್ಯವೇ ಇಲ್ಲ. ಅದರಿಂದ ದುಷ್ಕೃತ ನೀನು ಮಾಡ್ತಾ ಇದೆಯಲ್ಲ, ದುಷ್ಕರಂ ಕೃತವಾನ್ ಕರ್ಮ ತ್ವಮಿದಂ ವಾನರೋತ್ತಮ. ಕಪಿಶ್ರೇಷ್ಠನಾದ ಏ ಹನುಮಂತ, ನೀನು ರಾಮನ ಕಾರ್ಯಕ್ಕೆಯಿಂದ ಹೋಗ್ತಾ ಇದ್ದೀಯ, ಇದು ಅತ್ಯಂತ ದುಷ್ಕರವಾದ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಷ್ಟು ನೂರು ಯೋಜನ ಹಾರೋದು ಅಂದ್ರೆ ಏನು? ನಾವು ಮನೇಲಿ ಮಡಿ ಉಟ್ಟುಕೊಂಡು ಹೋಗುವಾಗಲೇ ಎಲ್ಲಿಯಾದರೂ ನೀರು ಬಿದ್ದಿದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ ಇದ್ದಾಗ ದೊಡ್ಡ ಕಾಲಿಟ್ಟು, ಅದೇನು ಸಮುದ್ರ ಅಲ್ಲ ಹುಟ್ಟಿದ ನೀರು, ಅದನ್ನ ದಾಟ್ಲಿಕ್ಕೆ ಹೋಗಿಯೇ ಸ್ಕಿಡ್ಡಾಗಿ ಆರು ತಿಂಗಳ ಆಸ್ಪತ್ರೆ ಸೇರೋ ನಾವೆಲ್ಲಿ? ಸಮುದ್ರ ದಾಟುವ ಹನುಮಂತ ಎಲ್ಲಿ? ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ದುಷ್ಕರವಾದ ಕಾರ್ಯವನ್ನ ನೀನು ಮಾಡ್ತಾ ಇದ್ದೀಯ. ಸ್ವಲ್ಪ ಕಾಲ ನನ್ನ ಮೇಲ್ಬಾ, ನನ್ನ ಶೃಂಗಗಳು ಈ ಬಂಗಾರದ ಶಿಖರಗಳಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೋ. ನೀನು ಹೀಗೆ ಮಾಡು ಹಾಗೆ ಮಾಡು, ಕೂತ್ಕೋ ನಿಂತ್ಕೋ ಮಲಗು, ನಾನೇನು ಹೇಳಲ್ಲ, ಯಥಾ ಸುಖ ನಿನ್ಗೆ ಹೇಗೆ ಬೇಕೋ ಇದು ನಿಂದು ತಿಳ್ಕೊ. ನಾವು ನಮ್ಮ ಮನೆಗೆ ಯಾರು ಬಂದ್ರೆ ಅತಿಥಿಗಳಿಗಂತೀವಲ್ಲ, ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ ಅಷ್ಟೇ ಆಗ್ಬೇಕ್ರಿ, ಅವನು ಸುಮ್ಮನೆ ಇರ್ಬೇಕ್ರಿ, ಕೇಳಿದ್ರು ರಿಜಿಸ್ಟರ್ ಮಾಡಿಸ್ಕೊಡಿ ಒಂದು ಇಟ್ಕೊಂಡು ಅಲ್ವಾ. ಈ ಊಟ ಕೂತ ಹೇಳ್ತಾ ಇರ್ತಾರೆ ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ಸರಿ ಪಕ್ಕದಲ್ಲಿ ಇಟ್ಟು ಬೆಳ್ಳಿ ನೋಡಿದ್ರೆ ಜೇಬ್ ಹಾಕೊಂಡ್ರೆ ಇನ್ನೊಂದ್ಸತಿ ಸೇರಿಸ್ತಾರ? ಇಲ್ಲ. ಇಲ್ಲಿ ಹನುಮಂತ ದೇವರಿಗೆ ಆ ಪರ್ವತ ಹೇಳ್ತಾ ಇದೆ. ಅದು ಏನು, ಎಲ್ಲೋ ಮನೆ ಒಳಗೆ ಯಾವಾಗ ಮೂರೇ ಹುಚ್ಚು ಬಂಗಾರ ಅಲ್ಲ, ಪರ್ವತವೇ ಬಂಗಾರ. ಆ ಬಂಗಾರದ ಪರ್ವತ ಹನುಮಂತ ದೇವರಿಗೆ ಹೇಳ್ತಾ ಇದೆ, ಇದು ನಿನ್ನ ಮನೆ ಅಂತ ತಿಳ್ಕೊ. ಯಥಾ ಸುಖಂ ನಿನಗೆ ಹೇಗಿದ್ರೆ ಹಾಗೆ ನೀನ್ ಬಾ ಇಲ್ಲಿ ಇಳಿ. ರಾಘವಸ್ಯ ಕುಲೈಕಾತೈ ಉದತಿ ಪರಿವರ್ತಿತ ಸತ್ವಾಂ ರಾಮ ಹಿತೇಯುಕ್ತಂ ಪ್ರತ್ಯಕ್ಷತೆ ಪ್ರತ್ಯಕ್ಷಯತಿ ಸಾಗರ. ರಾಘವನ ವಂಶದಲ್ಲಿ ಹುಟ್ಟಿದ ಸಗರ ಚಕ್ರವರ್ತಿಯಿಂದಾಗಿ ನನಗೆ ಆಶ್ರಯ ಕೊಟ್ಟ ಈ ಸಾಗರ ಅಭಿವೃದ್ಧಿ ಹೊಂದಿದೆ. ನನಗೆ ಆಶ್ರಯ ಕೊಟ್ಟವ ಈ ಸಾಗರ, ಈ ಸಾಗರ ರಾಜ ನಿನಗೆ ಅರ್ಚನೆ ಮಾಡ್ತಾ ಇದ್ದಾನೆ, ನಿನ್ನ ಹಿತದೃಷ್ಟಿಯಲ್ಲಿ ಆಸಕ್ತನಾಗಿ ನಿನಗೆ ಗೌರವವನ್ನ ಸೂಚಿಸುವ ಸಲುವಾಗಿ ನನ್ನನ್ನ ಮೇಲೆ ಕಳಿಸಿದ್ದಾನೆ, ದಯಮಾಡಿ ನೀನು ಬರಬೇಕು. ಕೃತೇಚ ಪ್ರತಿಕರ್ತವ್ಯ ಯಶ ಧರ್ಮ ಸನಾತನ. ಯಾರಾದರೂ ನಮ್ಗೆ ಉಪಕಾರ ಮಾಡಿದ್ರೆ ಅವರು ಮಾಡಿದ ಉಪಕಾರವನ್ನ ಮರೆಯದೆ ಇರೋದಿದೆಯಲ್ಲ ಅದು ಸನಾತನ ಧರ್ಮ. ಕಷ್ಟಕಾಲದಲ್ಲಿ ನಮ್ಗೆ ಯಾರು ಹೆಲ್ಪ್ ಆಗಿರ್ತಾರೆ, ಅವರು ಸಿಕ್ಕಾಗ ಅವರಿಗೆ ಪ್ರತಿವಂದನೆ ಮಾಡ್ತಕ್ಕಂಥದ್ದು, ಅವರನ್ನು ಗೌರವಿಸುವುದು ಕರ್ತವ್ಯ. ಅದು ಬಿಟ್ಟು ಅವರನ್ನ
ಕೊಟ್ಟು ನಾವು ಬಟ್ಟಿ ಸಮೇತ ವಾಪಸ್ ಕೊಡ್ಲಿಲ್ವಾ? ಅಂದ್ರೆ ಏನಂತ ಅವೆಲ್ಲ ಆಗಬಾರ್ದು. ನಿಮ್ಗೆ ಟೈಮ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲ, ದುಡ್ಡು ಮುಖ್ಯ ಅಲ್ಲ, ಆಗ ಅವರು ಸಹಾಯ ಮಾಡಿರುವ ಬುದ್ಧಿ ಇತ್ತಲ್ಲ ಅದು ಬಹಳ ಮುಖ್ಯ, ಅದನ್ನು ಮರಿಬೇಡಿ ನೀವು. ಅಂಥದ್ರಲ್ಲಿ ಯಾವುದು ಪ್ರಯೋಜನವನ್ನ ಅಪೇಕ್ಷೆ ಮಾಡದೆ ನಮ್ಗೆ ಯಾರಾದರೂ ಸಹಾಯ ಮಾಡಿದ್ರೆ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಸಹಾಯ ಮಾಡಿದ್ರೆ ಅವನ್ನ ನಾವು ಎಷ್ಟು ಸ್ಮರಣೆ ಮಾಡಿಕೊಳ್ಳಬೇಕು. ಹನುಮಂತ ದೇವರ ಹನುಮಂತ ದೇವರಿಗೆ ಈ ಪರ್ವತ ಅಂತ ಇದೆ, ಕೃತೇಚ ಪ್ರತಿ ಕರ್ತವ್ಯ, ನಮ್ಗೆ ಯಾರು ಮಾಡಿರ್ತಾರೆ ನಾವು ಅವರಿಗೆ ಮರಳಿ ಮಾಡಬೇಕಾದ ನಮ್ಮ ಕರ್ತವ್ಯ. ಯಶಧರ್ಮ ಸನಾತನ ಗೊತ್ತಲ್ಲ, ಬಹಳ ಪ್ರಚಲಿತವಾದಂತಹ ಶಬ್ದ ಸನಾತನ. ಸನಾತನ ಸನಾತನ ಧರ್ಮ ಏನು ಅಂದ್ರೆ, ಯಾರಾದರೂ ನಮ್ಗೆ ಉಪಕಾರ ಮಾಡಿದ್ರೆ ಮರೆಯದೆ ಮರಳಿ ನಾವು ಅವ್ರಿಗೆ ಉಪಕಾರ ಮಾಡಬೇಕಾದ್ದು ನಮ್ಮ ಸನಾತನ ಧರ್ಮ. ಸ್ವಯಂ ತತ್ ಪ್ರತೀಕಾರಾರ್ಹಿತ್ವದ ಸಮಾನ, ಅದರಿಂದ ಸನ್ಮಾನ ಮಾಡಬೇಕು ಅಂತ ಸಮುದ್ರ ರಾಜ ನಿನ್ನಿಂದ ಉಪಗತನಾದವ ನೀನು ಮಾಡಬೇಕು ಅಂತ ಇದ್ದಾನೆ. ಯೋಜನಾನಾಂ ಶತಂ ಚಾಪಿ ಕಪಿಲೇಶ ಮಹಾಮೃತ ತವ ಸಾನೇಶು ವಿಶ್ರಾಂತ ಶೇಷಂ ಪ್ರಕ್ರಮದಾನಿ. ನೀನು 100 ಯೋಜನ ಹಾರಬೇಕು ಅಂತ ಸಂಕಲ್ಪ ಮಾಡಿ ಹಾರ್ತಾ ಇದ್ದೀಯ, ಆದರೆ ನಿನಗೆ ಈ 100 ಯೋಜನದ ಮಧ್ಯದಲ್ಲಿ ಎಲ್ಲಿಯೂ ವಿಶ್ರಾಂತಿಗೆ ಜಾಗ ಇಲ್ಲ. ನಿನಗೆ ವಿಶ್ರಾಂತಿ ಬೇಕಂದ್ರೆ ಇಲ್ಲೇ ಇಷ್ಟು ದೂರ ಏಕಾಏಕಿ ಹಾರುವ ಸಾಹಸ ಬೇಡ, ಕೆಲವು ಕಾಲ ನನ್ನಲ್ಲಿದ್ದು ವಿಶ್ರಾಂತಿ ತೆಗೆದುಕೊಂಡು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಸನಾತನ ಧರ್ಮವನ್ನು ಉಳಿಸಿ ಹನುಮಂತ ನೀನು ಮುಂದೆ ಕೆಲಸಕ್ಕೆ ಹೋಗ್ಬೋದಲ್ಲ, ನಿಂಗೆ ಮುಂದೆಲ್ಲರೂ ರೆಸ್ಟಿಂಗ್ ಹಾಲ್ಟ್ ಇಲ್ಲೇ ಇಲ್ಲ, ಹಾಲ್ಟ್ ಮಾಡಲಿಕ್ಕೆ ಜಾಗವೇ ಇಲ್ಲ, ಸ್ವಲ್ಪ ಬಾ ಅಂತ ಬಹಳ ತುಂಬ ಹೃದಯದಿಂದ ಹೃದಯಪೂರ್ವಕವಾಗಿ ಬಂಗಾರದ ಪರ್ವತ ಅವನನ್ನು ಎರಡೂ ಕೈ ಮಾಡಿ ಕರೆದರೆ ಹೋಗ್ಬೇಕು ಬೇಡಿರಿ ಹನುಮಂತ, ಹೋಗಲೇ ಯಾಕೆ ಹೋಗಲಿಲ್ಲ, ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು ಕೃಷ್ಣ.